ततश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मप्रोज्झितकैतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते त्रिकृतिभिः शुश्रूषुभिस्तत्क्षणात्। ನಿನ್ನೆ ನಾವು ಎರಡು ಕಥೆಯನ್ನು ನೋಡಿದ್ವಿ. ಒಂದು ಕೃಷ್ಣನ ಕಥೆ 7-8, ಇನ್ನೊಂದು 8.5-9 ರಾಮನ ಕಥೆ. ಈ ಎರಡರ ಬಗೆಗೂ ಕೂಡ ಒಂದು ಒಳ್ಳೆಯ ಹೊಳಹನ್ನು ರಮೇಶ್ ಅವರು ನಿನ್ನೆ ಹಂಚಿಕೊಂಡರು ಫೋನಿನ ಮುಖಾಂತರ. ಅದರಲ್ಲಿ ಕೃಷ್ಣನ ಕಥೆಗೆ ಸಂಬಂಧಪಟ್ಟ ಹಾಗೆ ಅವರೊಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿರೋ ಮಾತು ಅದು. ವಸ್ತುತಃ ಅವರು ಹೇಳಿದರು, ಪರೀಕ್ಷಿತ್ ರಾಜ ಇನ್ನೇನು ಸಾಯೋದು 2 ದಿವಸ ಇರಬಹುದು, ಯಾಕೆಂದರೆ 7 ದಿವಸಗಳು ಹಗಲು ರಾತ್ರಿ ಕೇಳ್ತಾ ಇದ್ದಾನೆ. ಅಂದರೆ ಮೊದಲನೇ ದಿವಸದ ಸಂಜೆಯಿಂದ ಅಂತ ಇಟ್ಟುಕೊಳ್ಳಿ, ಎಲ್ಲ ಮಾತುಕತೆ ಆಗಿ ಕೇಳಬೇಕು ಅಂತ, ಕಥೆ ಕೇಳಬೇಕು ಅಂತ ಅಂದುಕೊಂಡದ್ದು, ಒಂದು ಕಥೋತ್ಸವ ಅಂತ ಶುರು ಆಗಿದ್ದು ಸರಿಸುಮಾರು ಸಂಜೆಯಿಂದ ಅಂತ ಇಟ್ಟುಕೊಂಡ್ರೆ ಮಾರನೇ ದಿವಸ ಹಾಗೆ ಕಂಟಿನ್ಯೂಸ್ಲಿ ಹೋಗಿ ಇನ್ನೇನು ದಶಮಸ್ಕಂಧ ಬರಬೇಕಾದ್ರೆ ಅವನು 5ನೇ ದಿವಸದ ನಡುರಾತ್ರಿಯಲ್ಲಿಯೋ ಅಥವಾ 6ನೇ ದಿವಸದ ಬೆಳಗ್ಗಿನಲ್ಲಿಯೋ ಇರ್ತಾನೆ ಪರೀಕ್ಷಿತ್ ರಾಜ. ಇನ್ನು 2 ಹೊತ್ತು ಕಥೆ, 7ನೇ ದಿವಸದ ಬೆಳಗ್ಗೆ ಏನಾಗತ್ತೆ ಆ ಕಥೆ ಮುಗಿದಿರುತ್ತೆ. ಏಕಾದಶ ಸ್ಕಂಧ ಮತ್ತು ದ್ವಾದಶ ಸ್ಕಂಧ ಅಂತ ನಾವು ಇವತ್ತೇನು ವಿಭಾಗ ಮಾಡ್ತಾ ಇದ್ದೀವಿ, ಅದನ್ನು ಅವನು ಆ 7ನೇ ದಿವಸವೋ ಏನೋ ಕೇಳಿರ್ತಾನೆ. ಅಂತಹ ಸಂದರ್ಭದಲ್ಲಿ ಇನ್ನೇನು ಸಾಯ್ತೇನೆ ಅಂತ ಖಾತ್ರಿ ಆಗಿರುತ್ತೆ ಅವನಿಗೆ, ಇನ್ನೊಂದು 1.5 ದಿವಸ ಇದೆ ನನ್ನ ಸಾವಿಗೆ ಅಂತ. ಆ ಸಂದರ್ಭದಲ್ಲಿ ಇವನು ಪ್ರಕೃತಿಯ ವರ್ಣನೆಯನ್ನು ಸವಿಯೋದೇ ಬಹಳ ಆಶ್ಚರ್ಯ ಆಗಿರುತ್ತೆ ನನಗೆ ಅಂತ ಹೇಳಿದ್ರು. ಕರೆಕ್ಟ್ ಅದು, ಯಾಕೆಂದರೆ ನಾವಿವತ್ತು ಸಾವಿನ ನಿರೀಕ್ಷೆಯಲ್ಲಿ ಇಲ್ಲ, ಸಾವಿನ ಪ್ರತೀಕ್ಷೆಯಲ್ಲಿ ಇಲ್ಲ. ಬರಬಹುದು ಯಾವಾಗಾದರೂ, ಆದರೆ ಪ್ರತೀಕ್ಷೆಯಲ್ಲಿ ಇಲ್ಲ. ನಮಗೆ ಪ್ರಕೃತಿಯ ಸೌಂದರ್ಯದ ಆಸ್ವಾದನೆ ಚೆನ್ನಾಗಿ ಆಗುತ್ತೆ, ಆದರೆ ಪರೀಕ್ಷಿತ್ ರಾಜ ಇವತ್ತೋ ನಾಳೆಯೋ ಸಾಯೋವನಿದ್ದಾನೆ, ನಾಳೆ ಅಂತ ಇಟ್ಟುಕೊಳ್ಳಿ. ಸಾಯುವವನಿಗೆ ಈ ಪ್ರಕೃತಿಯ ವರ್ಣನೆಯನ್ನು ಮಾಡ್ತಾರೆ, ಅವನ ಮನಸ್ಸು ಬಹಳ ಆನಂದಪೂರ್ಣವಾಗಿರುತ್ತೆ ಅಂತನ್ನುವುದು ಬಹಳ ವಿಚಿತ್ರವಾದ ವಿಚಾರ ಅಂತ ರಮೇಶ್ ಅವರು ಹೇಳಿದ್ರು. ಹೌದು ಅಂತ ಅನ್ನಿಸಿತು. ಇನ್ನು ರಾಮನ ಕಥೆಯಲ್ಲಿ ಅವರಿಗೆ ಅವ್ರದ್ದೊಂದು ಅನಾಲಿಸಿಸ್ ಇದೆ, ಅದನ್ನು ರಾಮಾಯಣದಲ್ಲಿ ನೋಡೋಣ. ಒಟ್ಟು ನಿನ್ನೆಯ ಕಥೆ ಏನಾಗಿತ್ತು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಹಾಗೂ ಬಲರಾಮರನ್ನು ಎಲ್ಲ ಗೋಪಾಲಕರು ಹಸಿವಾಗ್ತಾ ಇದೆ, ರಾಮಕೃಷ್ಣರೇ ನಮಗೆ ಊಟ ಹೇಗಾದರೂ ಒದಗಿಸಿಕೊಡಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿ ಯಜ್ಞ ನಡೀತಾ ಇದೆ, ಹಲವಾರು ಜನ ಬ್ರಾಹ್ಮಣರು ಸ್ವರ್ಗ ಕಾಮನೆಯಿಂದ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಕೇಳ್ರಿ. ಕೃಷ್ಣ ಮತ್ತು ಬಲರಾಮರು ಹೇಳ್ತಾ ಇದ್ದಾರೆ, ಊಟ ಬೇಕು ಅಂತ ಕೇಳಿ. ಅವರು ಅಂತೆ ಹೋಗಿ ಹೇಳಿದರು, ಹೇ ಭೂಮಿ ದೇವಾಶೃಣುತ ಕೃಷ್ಣಸ್ಯಾದೇಶಕಾರಿಣ ಪ್ರಾಪ್ತಾಂಜಾನೀತ ಭದ್ರಂ ವೋ ಗೋಪಾನ್ನೋ ರಾಮಚೋದಿತಾನ್ ಗಾಶ್ಚಾರಯಂತೌ ಅವಿದೂರವೋದನಂ ರಾಮಾಚ್ಯುತೌ ವೋ ಲಶತೋ ಬುಭುಕ್ಷಿತೌ
ತಜೋರ್ದ್ವಿಜಾವೋ ಧನಮರ್ಥಿನೋರ್ಯದಿ ಶ್ರದ್ಧಾ ಚ ವೋ ಯಚ್ಛತ ಧರ್ಮವಿತ್ತಮಃ. ಗಾಶ್ಚಾರಯಂತವು ಅವಿದೂರೆ, ಇಲ್ಲಿಯೇ ಸಮೀಪದಲ್ಲಿ ಹಸುಗಳನ್ನು ಮೇಯಿಸಿಕೊಂಡು ಬಲರಾಮ ಹಾಗೂ ಕೃಷ್ಣರಿದ್ದಾರೆ. ಬುಭುಕ್ಷಿತವು ಅವರಿಗೂ ಹಸಿವಾಗಿದೆ, ನಾವು ಕೂಡ ಹಸಿದಿದ್ದೇವೆ. ನಿಮಗೆ ಅವರ ಬಗ್ಗೆ ಶ್ರದ್ಧೆ ಇದ್ದರೆ ಓದನಂ ಯಚ್ಛತ, ಅನ್ನವನ್ನು ನೀಡ್ರಿ. ಇದಿಲ್ಲ, ಬಲವಂತ ಇಲ್ಲ. ಯದಿ ಶ್ರದ್ಧಾ, ನಿಮಗೆ ಶ್ರದ್ಧೆ ಇದ್ದರೆ ಓದನಂ ಯಚ್ಛತ, ಅನ್ನವನ್ನು ನೀಡ್ರಿ. ದೀಕ್ಷಾಯ ಪಶು ಸಂಸ್ಥಾಯಾಹ ಸೌತ್ರಾಮಣ್ಯಾಶ್ಚ ಸತ್ತಮಾಹ ಅನ್ಯತ್ರ ದೀಕ್ಷಿತಸ್ಯಾಪಿ ನಾನ್ಯಮಶ್ನನ್ ಹಿ ದುಷ್ಯತಿ ಇತಿ ತೇ ಭಗವದ್ಯಾಂಚನಾಂ ಶೃಣ್ವಂತೋಪಿ ನ ಶುಶ್ರೂಹು ಕ್ಷುದ್ರಾಶಾ ಭೂರಿ ಕರ್ಮಾಣೋ ಬಾಲಿಶಾ ವೃದ್ಧಮಾನಿನಃ. ದೀಕ್ಷಾಯಾಹ ಪಶು ಸಂಸ್ಥಾಯಾಹ, ಕೃಷ್ಣನೇ ಯಜ್ಞದ ಒಂದು ಪ್ರಾವಿಷನ್ನನ್ನು ಹೇಳಿ ಕಳುಹಿಸಿದ್ದ ಅಂತೆ. ನಾವು ಕಿವಿಗೊಟ್ಟು ಕೇಳಿಸಿಕೊಳ್ಳಬೇಕಾದದ್ದು ಪಶು ಸಂಸ್ಥಾಯಾಹ ದೀಕ್ಷಾಯಾಹ, ಅದು ಸೌತ್ರಾಮಣಿ ಯಜ್ಞ ಅಂತ. ಅದಕ್ಕೊಂದು ಹೆಸರು ಸೌತ್ರಾಮಣಿ. ಆ ಸೌತ್ರಾಮಣಿ ಅಂತನ್ನುವ ಯಜ್ಞದಲ್ಲಿ ಅನ್ಯತ್ರ ದೀಕ್ಷಿತಸ್ಯಾಪಿ, ದೀಕ್ಷಿತನಾದವನು ಊಟ ಮಾಡದೆ ಉಳಿದವರು ಊಟ ಮಾಡಿದರೂ ತೊಂದರೆ ಇಲ್ಲ. ಏಕೆಂದರೆ ಬಹಳ ಯಾರಿಗೆ ಅಗತ್ಯ ಇದೆ, ಅನ್ನದ ಅಗತ್ಯ, ಅವರಿಗೆ ನೀವು ಪೂಜೆಯ ನಡುವೆ ಪೂಜೆಯ ಮೊದಲು ಕೂಡ ಅನ್ನ ಕೊಡಬಹುದು. ಅಟ್ಲೀಸ್ಟ್ ನೈವೇದ್ಯ ಆದ ಮೇಲಂತೂ ಅವರಿಗೆ ಊಟಕ್ಕೆ ಕೊಡಬಹುದು. ವೃದ್ಧರು, ತೀರ ಬಾಲಕರು, ಮಗು ಹಠ ಮಾಡ್ತಾ ಇರತ್ತೆ, ಅವಾಗ ಏ ಇಲ್ಲ ಮಡಿಯವ್ರದೆಲ್ಲ ಆಗಿಲ್ಲ ಕೊಡೋಲ್ಲ ಅನ್ನಬಾರದು. ಗರ್ಭಿಣಿ ಇರ್ತಾಳೆ, ಆಮೇಲೆ ಮುದುಕರು ಇರ್ತಾರೆ, ಇವ್ರಿಗೆಲ್ಲರಿಗೂ ಕೂಡ ಮೊದಲೇ ಅನ್ನವನ್ನು ಕೊಡುವ ಪ್ರಾವಿಷನ್ ಇದೆ. ಬಹಳ ಜನ ತಿಳಿದುಕೊಳ್ಳದೆ ಇರೋದು ಇಲ್ಲಿ ಇದನ್ನು. ಅವರು ಪೂಜೆ ಮಾಡ್ತಾ ಇರೋ ತನಕ ಅವ್ರ ಮನೆಯ ಹೆಣ್ಣುಮಕ್ಕಳು, ಅವ್ರ ಮನೆಯ ಮಕ್ಕಳು ಉಪವಾಸ ಇರಬೇಕು ಅಂತ ಬಯಸ್ತಾರೆ. ಅದರಿಂದಾಗಿ ಏನಾಗೋಗತ್ತೆ, ಅವರ ಬಹಳ ಮಡಿವಂತರ ಹೆಂಡತಿಯರಿಗೆ ನಮ್ಮ ಮಕ್ಕಳನ್ನು ಮಡಿವಂತರಿಗೆ ಕೊಡೋದು ಬೇಡ ಅಂತ, ಅವರ ಹೆಣ್ಣು ಮಗಳಿಗೆ ಮಡಿವಂತನನ್ನು ಮದುವೆ ಮಾಡಿಕೊಡೋದು ಬೇಡ ಅಂತ. ಇದು ದಡ್ಡತನ, ಅದು ಅವರು ದಡ್ಡತನದಿಂದ ಆಗಿದ್ದು, ಅನುಭವಿಸೋರು ಮಾತ್ರ ಉಳಿದವರು. ಭೀಕರ ಪ್ರಾಣಿಗಳು ಅವುಗಳು, ಕಾಮನ್ ಸೆನ್ಸೇ ಇರಲ್ಲ. ಅಲ್ಲಿ ಊಟ ಏನಿದೆ ಅದು ದೀಕ್ಷಿತನಾದವನು ಎಷ್ಟೊತ್ತು ಬೇಕಾದರೂ ದೀಕ್ಷಿತನಾಗಿ ಇರಬಹುದು. ಅವನು ಇವರೆಲ್ಲರಿಗಿಂತ ಇವ್ರದ್ದೆಲ್ಲರದ್ದು ಆದಮೇಲೆ ಮಡಿಯನ್ನೇನು ಕಳ್ಕೊಳ್ಳೋದಿಲ್ಲ, ಅವನದೇನು ವ್ರತಭಂಗ ಆಗುವಲ್ಲ. ವ್ರತಭಂಗ ಆಗೋದು ಈ ಕೋರ್ ಪೂಜಾದಿಗಳನ್ನು ಮಾಡದೇ ಹೋದರೆ ವ್ರತಭಂಗ ಆಗೋದು. ನಾನು ಯಾಗ ಮಾಡಬೇಕು, ನಾನು ಜಪ ಮಾಡಬೇಕು, ನಾನು 108 ಸೂಕ್ತವನ್ನು ಜಪ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾನು ಮಾಡೋದು, ಬೇರೆಯವರು ಊಟ ಮಾಡಬಾರದು ಅಂತಲ್ಲ. ನಮ್ಮ ಮನೆಯಲ್ಲಿ ಇರುವ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ನಂದೋದ ಮೇಲೆ ಆಗಬೇಕು ಅಲ್ಲ, ನನಗಿಂತ ಚಿಕ್ಕವರು ಅವರೆಲ್ಲ ನಂದೋದ ಮೇಲೆ ಆಗಬೇಕು. ಯಾವುದೋ ನಮ್ಮ ಮನೆಗೆ ಬಂದವರ ಮಗು ಅಳ್ತಾ ಇರುತ್ತೆ, ಅದು ನಂದಾದ ಮೇಲೆ ಆಗಬೇಕು. ಅವ್ರಿಗಿಂತ ಮೊದಲು ನಾನು ಊಟ ಮಾಡಿದ್ರೇ ನನ್ನ ವ್ರತ ಪೂರ್ಣ ಆಗೋದು, ಅವ್ರದ್ದಾದಮೇಲೆ ಊಟ ಮಾಡಿದ್ರೆ ನನ್ನ ವ್ರತ ಪೂರ್ಣ ಆಗಲ್ಲ. ಇದೆಲ್ಲ ದಡ್ಡತನದ ಪರಮಾವಧಿಗಳು, ಹಾಗಿಲ್ಲ ಅದು. ನೋಡಿ, ಅವನು ಕೃಷ್ಣ ಒಂದು ಇದನ್ನು ಹೇಳಿಯೇ ಕಳಿಸ್ತಾನೆ. ನಾನ್ಯತ್ರ ದೀಕ್ಷಿತಸ್ಯಾಪಿ ಅನ್ಯತ್ರ ದೀಕ್ಷಿತಸ್ಯಾಪಿ ನನ್ನಮಶ್ನನ್ನಿ ದುಷ್ಯತಿ. ದೀಕ್ಷಿತಸ್ಯ ಅನ್ಯತ್ರ ಅಂದರೆ ದೀಕ್ಷಿತನಾದವನನ್ನು ಬಿಟ್ಟು ಉಳಿದವರು ಯಾರು ಬೇಕಾರಾಗಿರಬಹುದು. ಅವರು ಹಸಿದವರಿಗೆ ತಾನೇ ಅನ್ನ ಕೊಡಬೇಕಾದದ್ದು, ಅವರು ಉಂಡರೆ ದೀಕ್ಷಿತನಾದವನಿಗೆ ದೋಷ ಇಲ್ಲ. ನಾನು ಪೂಜೆ ಮಾಡ್ತಾ ಇರ್ತೇನೆ, ನನ್ನ ಪೂಜೆ ಬಹಳ ತಡ 2 ಗಂಟೆ ಆಗತ್ತೆ. ಆವಾಗ ಚಿಕ್ಕ ಮಕ್ಕಳು, ಬಹಳ ವೃದ್ಧರು, ದುರಂತ ಅಂತಂದರೆ ನೋಡಿ, ಒಬ್ಬ ಇದ್ದಾನೆ ಪರಮ ತಾರ್ಕಿಕ, ಅವನು ತಾಯಿಗೆ ಊಟ ಹಾಕೋಲ್ಲ,
ಹೌದು ನನ್ನ ಮಡಿ ಆಗಬೇಕು. ಅದಕ್ಕೆ ಅವರು ತಾಯಿ ಒಮ್ಮೆ ಹೇಳಿದರಂತೆ, ನೋಡು ನಾನು ಸತ್ತ ಮೇಲೆ ನನ್ನ ಹೆಸರಿನಲ್ಲಿ ಬೆಳ್ಳಿ ತಮಗೆ ಬೇರೆಯವ್ರಿಗೆ ಕೊಡ್ತೀಯೋ ಬಿಡ್ತೀಯೋ ಬೇರೆ, ಬದುಕಿದ್ದಾಗ ಊಟ ಹಾಕು ಅಂತ ಹೇಳಿದ್ರಂಥವ್ರು. ಇಂಥ ಮುಟ್ಟಾಳರು ತುಂಬಿ ಅವರು ಮಧ್ವಾಚಾರ್ಯರಿಗೆ ಮತ್ತು ವೈದಿಕತ್ವದ ಮತ್ತು ಶಾಸ್ತ್ರದ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ ಪ್ರಾಣಿಗಳವು. ಅದರಿಂದಾಗಿ ನೋಡಿ ಅಲ್ಲೇ ಒಂದು ಪ್ರಾವಿಷನ್ ಇದೆ, ಅನ್ಯತ್ರ ದೀಕ್ಷಿತಸ್ಯಾಪಿ ನಾನ್ನಮಶ್ನನ್ ಹಿ ದುಷ್ಯತಿ. ಬೇರೆ ಕಡೆ ದೀಕ್ಷಿತರಾದವರು ಹೊರತುಪಡಿಸಿ ಬೇರೆಯವರು ಉಂಡರೂ ಕೂಡ ದೋಷ ಇಲ್ಲ, ಅದು ಯಾರು ಬೇಕಾದ್ರೆ ಆಗಿರ್ಬೋದು. ಇತಿ ತೇ ಭಗವದ್ಯಾಂಚನಾಂ ಶೃಣ್ವಂತೋಪಿ ನ ಶುಶ್ರೂಹು. ಆದರೆ ಈ ರೀತಿ ದೇವರು ಆದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಲಿಲ್ಲ. ದೇವರು ಯಾವ ರೀತಿ ಹೇಳಿ ಟ್ರೈನ್ ಮಾಡಿ ಕಳಿಸಿದ್ದಾನೆ ನೋಡಿ. ಯದಿವೋ ಯದಿ ಶ್ರದ್ಧಾಚವೋ ಯಚ್ಛತಮನ್ನಂ, ನಿಮಗೆ ನನ್ನ ಬಗ್ಗೆ ಶ್ರದ್ಧೆ ಇದ್ದರೆ ಅನ್ನ ನೀಡಿ. ಇದು ಒಂದು, ಇದು ಶ್ರದ್ಧೆ ಇದ್ದ ಅನ್ನ ನೀಡೋದು. ಇನ್ನೊಂದು ಕರುಣೆಯಿಂದ ಅನ್ನ ನೀಡಲಿಕ್ಕೂ ಅವಕಾಶ ಇದೆ, ಯಾಕೆಂದರೆ ಯಾಗದ ವಿಧಿವಿಧಾನಗಳಲ್ಲಿಯೇ ಅದೊಂದು ಪ್ರಾವಿಷನ್ ಇದೆ, ಅದೊಂದು ಅವಕಾಶ ಇದೆ. ಈ ರೀತಿ ದೇವರು ಕೇಳಿಕೊಂಡರೂ ಶೃಣ್ವಂತೋಪಿ, ಕೇಳಿದರೂ ಕೂಡ ನಶುಶ್ರುವು ಅವರು ಕೊಡಲಿಲ್ಲ. ಕ್ಷುದ್ರಾಶಃ, ಕ್ಷುದ್ರವಾದ ಬಯಕೆಯವರು, ಭೂರಿ ಕರ್ಮಾಣಃ, ಕರ್ಮವೇ ಜಾಸ್ತಿಯಾಗಿದ್ದವರು. ಕರ್ಮಕಾಂಡದ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಅದು ಅಹಂಕಾರವನ್ನು ತಂದುಕೊಡತ್ತೆ. ಕರ್ಮ ಮಾಡಬಾರದು ಅಂತಲ್ಲ, ಮಾಡಬೇಕಾದ್ರೆ ಎಚ್ಚರ ಇರಬೇಕು, ನಾವು ಉಳಿದವರಿಗಿಂತ ಡಿಫ್ರೆಂಟು ಅಂತ ಹೇಳಿ ಅಹಂಕಾರ ಇರಬಾರದು. ಬಾಲಿಶಃ, ಗೊತ್ತಿಲ್ಲ ಅವರಿಗೆ. ಇನ್ನು ವೃದ್ಧಮಾನಿನಃ, ನಾವು ಬಹಳ ಜ್ಞಾನಿಗಳು ಅಂತ ಅಂದುಕೊಂಡು ಬಿಟ್ಟಿದ್ರು ಅವರು. ದೇಶಕಾಲ ಪೃಥಕ್ ದ್ರವ್ಯಂ ಮಂತ್ರ ತಂತ್ರ ತ್ವಿಜೋಜ್ಞಯ ದೇವತಾ ಯಜಮಾನಶ್ಚ ಕ್ರತುರ್ಧರ್ಮಶ್ಚ ಯನ್ಮಯ ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತ ಮಧುಕ್ಷಜಂ ಮನುಷ್ಯ ದೃಷ್ಟ್ಯಾ ದುಷ್ಪ್ರಜ್ಞಾ ಮರ್ತ್ಯಾತ್ಮಾನೋ ನಮೇ ನಿರೇ. ದೇಶ, ಈ ಯಾಗವನ್ನು ನಡೆಸುವ ಜಾಗ ಮತ್ತು ಯಾಗವನ್ನು ನಡೆಸುವ ಈ ಕಾಲ, ಯಾಗದಲ್ಲಿ ಬಳಸುವ ಪ್ರತಿಯೊಂದು ದ್ರವ್ಯ, ಯಾಗದಲ್ಲಿ ದ್ರವ್ಯವನ್ನು ಅರ್ಪಿಸುವಾಗ ಹೇಳುವಂತಹ ಮಂತ್ರ, ಅದನ್ನು ಒಳಗೊಂಡ ಒಂದು ತಂತ್ರ ಅಂದರೆ ಕ್ರಿಯೆ, ಪುರೋಹಿತರು, ಅಗ್ನಯ ಇದನ್ನೆಲ್ಲವನ್ನು ಸ್ವೀಕರಿಸುವ ಅಗ್ನಿದೇವತೆ, ಯಜಮಾನ ಇದಕ್ಕೆ ಸೀಮಿತವಾದ ಒಂದು ಧರ್ಮ, ಇವೆಲ್ಲವೂ ಕೂಡ ಯಾವ ಪರಮಾತ್ಮನನ್ನು ಒಳಗೊಂಡಿದೆಯೋ, ಯಾವ ಪರಮಾತ್ಮನನ್ನು ಇವೆಲ್ಲವೂ ಉದ್ದೇಶವಾಗಿಟ್ಟುಕೊಂಡು ಹೊರಟಿವೆಯೋ, ಅಂತಹ ಪರಮಾತ್ಮ ಬಂದು ಕೇಳ್ತಾ ಇದ್ದರೆ ನಾವು ಕೊಡಲ್ಲ ಅಂತ ಹೇಳಿ ಕಳಿಸಿದ್ರು. ಯಾಕೆ ಅಂದರೆ ಅವರಿಗೆ ಕೃಷ್ಣ ಅಂತ ಹೇಳಿದರೆ ಒಬ್ಬ ಹುಡುಗ ಮರ್ತ್ಯಾತ್ಮನಃ. ಇದನ್ನು ಕೃಷ್ಣ ಮುಂದೆ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ. ಮಾನುಷೀಂ ತನುಮಾಶ್ರಿತಂ ಗೀತೆಯಲ್ಲಿ ಹೇಳೋದು, ಅವಜಾನಂತಿ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ. ನತೇ ಯದೋ ಮಿತಿ ಪ್ರೋಚುಹು ನ ನೇತಿ ಚ ಪರಂತಪ ಗೋಪಾ ನಿರಾಶಾ ಪ್ರತ್ಯೇತ್ಯ ತಥೋಚು ಕೃಷ್ಣ ರಾಮಯೋಹೋ. ಸರಿ, ಏನಾದ್ರು ಉತ್ತರ ಕೊಡಬೇಕಲ್ಲ, ಹೂ ಅಂತನೂ ಅನ್ನಲಿಲ್ಲ, ಊಹು ಅಂತನೂ ಅನ್ನಲಿಲ್ಲ. ಆವಾಗ ಪ್ರತ್ಯೋಚು ಕೃಷ್ಣ ರಾಮಯೋಹೋ ಸೀದಾ ಬಲರಾಮಕೃಷ್ಣರ ಬಳಿ ಹೋಗಿ ಹೇಳಿದರಂತೆ, ತದುಪಾಕರ್ಣ್ಯ ಭಗವಾನ್ ಪ್ರಹಸ್ಯ ಜಗದೀಶ್ವರ ವ್ಯಾಜಹಾರ ಪುನರ್ಗೋಪಾನ್ ದರ್ಶಯನ್ ಲೌಕಿಕೀಂ ಗತಿಂ. ಇದನ್ನು ಕೇಳಿ ಕೃಷ್ಣ ನಕ್ಕ ಅಂತೆ. ಲೌಕಿಕೀಂ ಗತಿಂ ದರ್ಶಯನ್, ಲೋಕದಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನು ತೋರಿಸಲಿಕ್ಕಾಗಿ ಮತ್ತೆ ಗೋಪಾಲಕರಿಗೆ ಹೇಳಿದ. ಮಾಂ ಜ್ಞಾಪಯ ತಪತ್ನೀಭ್ಯ ಸ ಶಂಕರ ಚಣಮಾಗತಂ ದಾಸ್ಯಂತಿ ಕಾಮಮನ್ನಂ ವಹ ಸ್ನಿಗ್ಧಾ ಮಯ್ಯುಷಿತಾ ಧಿಯಾ. ಹೋಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಯಾರಿಗೆ,
ಬ್ರಾಹ್ಮಣರಿಗಲ್ಲ, ಬ್ರಾಹ್ಮಣ ಪತ್ನಿಯರಿಗೆ. ಅವರು ನಿಮಗೆ ಬೇಕಾಷ್ಟು ಅನ್ನವನ್ನು ನೀಡುತ್ತಾರೆ, ನನ್ನಲ್ಲಿ ಅವರಿಗೆ ಅತ್ಯಂತ ಪ್ರೀತಿ ಇದೆ. ಗತ್ವಾಥ ಪತ್ನೀಶಾಲಾಯಾಂ ದೃಷ್ಟ್ವಾ ಸೀನಾಸ್ವಲಂಕೃತಾಃ ನತ್ವಾ ದ್ವಿಜ ಸತೀರ್ಗೋಪಾ ಪ್ರಶ್ರಿತಾ ಇದಮಬ್ರುವನ್. ಆಮೇಲೆ ಎಲ್ಲ ಗೋಪಾಲಕರು ಪತ್ನಿ ಶಾಲೆಗೆ ಹೋದಾಗ ಅದು ಯಜಮಾನ ಶಾಲೆ ಅಂತ, ಯಜಮಾನ ಶಾಲೆಯ ಹಿಂದುಗಡೆ ಯಜಮಾನ ಶಾಲೆ ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ಇರುತ್ತದೆ. ಅದು ಯಜ್ಞದ ಪ್ರಾಚೀನ ಪದ್ಧತಿ. ಪಶ್ಚಿಮ ದಿಕ್ಕಿಗೆ ಇದ್ದಾಗ ಯಜಮಾನ ಅಲ್ಲಿ ಕೂತ್ಕೊಂಡ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಆಗತ್ತೆ. ಅದೇ ರೀತಿ ಆಚಾರ್ಯರು ಪಶ್ಚಿಮ ದಿಕ್ಕಿಗೆ ಅಂತಲೇ ಪ್ರತಿಷ್ಠೆ ಮಾಡಿದ್ದು, ಪಶ್ಚಿಮ ದಿಕ್ಕಿಗೆ ಪ್ರತಿಷ್ಠೆ ಮಾಡಿದ್ದು. ಅದರಿಂದಾಗಿ ಕೃಷ್ಣ ಅಲ್ಲಿ ತಿರುಗಿದ್ದಲ್ಲ. ಒಂದು ವೇಳೆ ನಾನು ತಮಾಷೆ ಮಾಡ್ತಾ ಇದ್ದೆ, ಗೋಡೆಯನ್ನು ಒಡೆದು ಸೇವೆಯನ್ನು ಕೊಡೋ ಹರಿ ಅನ್ಬೇಕಿತ್ತು, ಬಾಗಿಲನ್ನು ತೆರೆದು ಬಾಗಿಲೇ ಇಲ್ಲ ಅಲ್ಲಿ, ತೆರೆಯೋದು ಎಂಥದ್ದು ಅಂತ. ಅದರಿಂದಾಗಿ ಆಚಾರ್ಯ ಪ್ರತಿಷ್ಠೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ. ಹೀಗಾಗಿ ಇದೊಂದು ಯಜ್ಞಶಾಲೆ, ಆದ ಯಜಮಾನ ಶಾಲೆಯ ಹಿಂದೆ ಪತ್ನಿ ಶಾಲೆ ಇರುತ್ತೆ. ಆ ಪತ್ನಿ ಶಾಲೆಗೆ ಹೋಗಿ ಕೇಳಿದರಂತೆ, ನಮಗೆ ಅನ್ನ ಬೇಕು, ಕೃಷ್ಣ ಬಂದಿದ್ದಾನೆ. ಅವರು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತಿದ್ದರಂತೆ ಹೆಣ್ಣು ಮಕ್ಕಳೆಲ್ಲ. ಸ್ವಲಂಕೃತಾಹ, ಏನು ಹೇಳಿದ್ರು, ನಮೋವೋ ದ್ವಿಜ ಪತ್ನಿಭ್ಯೋ ನಿಬೋಧತ ವಚಾಂ ಶಿವನಃ ಇತೋ ವಿದೂರೇ ಚರತ ಕೃಷ್ಣೇನ ಪ್ರೇಷಿತಾ ವಯಂ. ನಮೋವೋ ದ್ವಿಜ ಪತ್ನಿಭ್ಯ, ಈ ಬ್ರಾಹ್ಮಣ ಪತ್ನಿಯರಾದ ನಿಮಗೆ ನನ್ನ ನಮಸ್ಕಾರ, ನಮ್ಮೆಲ್ಲರ ನಮಸ್ಕಾರ. ನಮ್ಮ ಮಾತನ್ನು ಕೇಳಿ, ಇಲ್ಲಿಯೇ ಕೃಷ್ಣ ಇದ್ದಾನೆ, ಅವನು ನಮ್ಮನ್ನು ಕಳುಹಿಸಿದ್ದಾನೆ. ಗಾಶ್ಚಾರಯನ್ ಸ ಗೋಪಾಲೈಹಿ ಸ ರಾಮೋ ದೂರಮಾಗತಃ ಬುಭುಕ್ಷಿತಸ್ಯ ತಸ್ಯಾನ್ನಂ ಸಾನುಗಸ್ಯ ಪ್ರದೀಯತಾಂ. ಅವನಿಗೆ ಹಸಿವಾಗಿದೆ, ಅವನ ಜೊತೆಗೆ ನಾವೆಲ್ಲರೂ ಹಸಿದಿದ್ದೇವೆ, ಅನ್ನ ಕೊಡಬೇಕು. ಶ್ರುತ್ವಾಚ್ಯುತ ಮುಪಾಯಾಂತಂ ನಿತ್ಯಂ ತದ್ದರ್ಶನೋತ್ಸುಕಾಃ ತತ್ಕಥಾ ಕ್ಷಿಪ್ತ ಮನಸಃ ಬಭೂವುರ್ಜಾತ ಸಂಭ್ರಮಃ. ಇದನ್ನು ಕೇಳಿದ ಕೂಡಲೇ ಅವನನ್ನು ನೋಡಬೇಕು ಅಂತ ಬಹಳ ಕಾಲದಿಂದ ಅಂದುಕೊಂಡವರು ಜಾತ ಸಂಭ್ರಮಃ, ಒಂದು ಮನಸ್ಸಿನಲ್ಲಿ ಉಲ್ಲಾಸ ಉಂಟಾಯಿತು ಅವರಿಗೆ. ಚತುರ್ವಿಧಂ ಬಹುಗುಣ ಮನ್ನಮಾದಾಯ ಭಾಜನೈಹಿ ಅಭಿಸಸ್ತೃಪ್ರಿಯಂ ತರವಾಹ ಸಮುದ್ರಮಿವ ನಿಮ್ನಗಾಹ. ದೇವರೊಡನೆ ಸರಸರನೆ ಓಡಿದರಂತೆ. ಹೇಗೆ ಸಮುದ್ರಮಿವ ನಿಮ್ನಗಾಹ, ಕಡಲನ್ನು ಕುರಿತು ನದಿಗಳು ಹರಿದ ಹಾಗೆ ಓಡಿದರು. ಹೇಗೆ ಚತುರ್ವಿಧಂ ಬಹುಗುಣಂ ಅನ್ನಂ, ನಾಲ್ಕು ತರಹದ ಅನ್ನ. ಅನ್ನ ಒಂದು ಭಕ್ಷ್ಯ, ಇನ್ನೊಂದು ಭೋಜ್ಯ, ಪೇಯ ಚೋಷ್ಯ, ಅಥವಾ ಭಕ್ಷ್ಯ ಪೇಯ ಚೋಷ್ಯ ಲೇಹ್ಯ, ನಾಲ್ಕು ತರಹದ್ದೇ ಅನ್ನ ಇರೋದು. ಅದು ಪಂಚಭಕ್ಷ್ಯ ಅಂತ ಹೇಳ್ತಾರಲ್ಲ, ಆದರೆ ಪರಮಾನ್ನ ಸೇರಿಕೊಂಡು ಪಂಚಭಕ್ಷ್ಯ ಅನ್ನೋದು. ಪಂಚಭಕ್ಷ್ಯ ಅಂದರೆ ಅವರು ಸ್ವೀಟು ಅಂತ ಚಿಂತನೆ ಮಾಡೋದು ಅಲ್ಲ, ಅನ್ನ ನಾಲ್ಕು ತರಹ ಇರೋದು. ನಾಲ್ಕು ತರಹದ ಅನ್ನ ಅಂದರೆ ಪೇಯ ಅಂತಂದರೆ ನೀರು ಮತ್ತು ಕುಡಿಯಲು ಬೇರೆ ಬೇರೆ ತರಹದ ಪೇಯಗಳು, ಅದು ಒಂದು ಅನ್ನ. ನೀರನ್ನು ಅನ್ನ ಅಂತಲೇ ಕರೆಯೋದು ಸಂಸ್ಕೃತದಲ್ಲಿ ಪೇಯ. ಆಮೇಲೆ ಲೇಹ್ಯ ಅಂದರೆ ನೆಕ್ಕೋದು, ಉಪ್ಪಿನಕಾಯಿ ಮೊದಲಾದವುಗಳು, ಉಪ್ಪಿನಕಾಯಿ ಆಮೇಲೆ ಚಟ್ನಿ ಮೊದಲಾದವುಗಳು ಲೇಹ್ಯ. ಚೋಷ್ಯ ಅಂತಂದರೆ ತಿಂದು ಅಲ್ಲಿ ಇಡೋದು, ಅಂದರೆ ಓಟೆಯನ್ನು ಬೀಜವನ್ನು ತೆಗೆದು ಪಕ್ಕದಲ್ಲಿಡೋದು ಚೋಷ್ಯ ಅಂತ ಹೇಳ್ತಾರೆ. ಆಮೇಲೆ ಅನ್ನ ಮೊದಲಾದವುಗಳು, ಇಷ್ಟು ನಾಲ್ಕು, ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ, ಇವು ನಾಲ್ಕನ್ನು ಅನ್ನ ಅಂತ ಕರೆಯೋದು. ಅನ್ನ ಅಂದರೆ ಅಕ್ಕಿಯಲ್ಲಿ ಮಾಡಿದ್ದು ಮಾತ್ರ ಅಂತ ಅಲ್ಲ, ನಮಗೆಲ್ಲರಿಗೂ ಆ ತರಹ ಇದೆ. ಇದೆಲ್ಲವನ್ನು ತೆಗೆದುಕೊಂಡು ಹೋದರಂತೆ. ನಿಷಿದ್ಯಮಾನ ಪತಿಭಿ ಭ್ರಾತೃಭಿರ್ಬಂಧುಭಿಸ್ತುತೈ ಭಗವತ್ಯುತ್ತಮ ಶ್ಲೋಕೆ ದೀರ್ಘಶ್ರುತಭೃತಾಚಯಃ. ಗಂಡ ಅಣ್ಣ ತಮ್ಮಂದಿರು ಬಂಧುಗಳು ಮಕ್ಕಳು ಎಲ್ಲ ತಡೆದರು, ಎಲ್ಲರೂ ತಡೆದಾಗಲೂ ಇವರು ಹೋದರು.
ಯಮುನೋಪವನೇಶೋಕವನ ಪಲ್ಲವ ಮಂಡಿತೆ ಪ್ರಚರಂತಂ ಮೃತಂ ಗೋಪೈಹಿ ದದೃಶುಃ ಸಾಗ್ರಜಂ ಸ್ತ್ರಿಯಃ. ಯಮುನೋಪವನೆ, ಯಮುನೆಯ ತೀರದಲ್ಲಿರುವ ಕಾಡಿನಲ್ಲಿ ಅಶೋಕ ನವ ಪಲ್ಲವ ಮಂಡಿತೆ, ಅಶೋಕ ವೃಕ್ಷದ ಚಿಗುರುಗಳು ಇತ್ತು. ಅಂತಹ ಜಾಗದಲ್ಲಿ ಹೋದರು ಅಂದರೆ ಹೊಸದಾಗಿ ಚಿಗುರುಗಳು ಬಂದಿದ್ದವು. ಕೃಷ್ಣ ಅಲ್ಲಿದ್ದ ಅಲ್ವಾ, ಗಿಡಮರಗಳಿಗೂ ಸಂತೋಷ ಆಗಿ ಹೊಸದಾಗಿ ಚಿಗುರು ಬಂದಿತ್ತು. ಅಲ್ಲಿಗೆ ಇವರೆಲ್ಲ ಹೋದರು. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯ ಬರಹ ಧಾತು ಪ್ರವಾಳ ನಟವೇ ಚ ಮನೋರಥಾಂಸೆ ವಿನ್ಯಸ್ತಹಸ್ತಮಿತರೇಣ ಧುನಾನಮಬ್ಜಂ ಕರ್ಣೋತ್ಪಳಾಳಕ ಕಪೋಲ ಮುಖಾಬ್ಜಹಾತಂ ದೀರ್ಘಶ್ರುತ ಪ್ರಿಯತಮೋದಯ ಕರ್ಣ ಪೂರೇರ್ಯಸ್ಮಿನ್ ನಿಮಗ್ನ ಮನಸಸ್ತಮಥಾಕ್ಷಿರಂಧ್ರೈ ಅಂತಃಪ್ರವೇಶ್ಯ ಸುಚಿರಂ ಪರಿರಭ್ಯತಾಪಂ ಪ್ರಾಜ್ಞಾ ಯಥಾಭಿಮತಯೋ ವಿಜಹುರ್ನರೇಂದ್ರ. ಶ್ಯಾಮಂ ನೀಲಿಬಣ್ಣದ ಕೃಷ್ಣ, ಹಿರಣ್ಯ ಪರಿಧಿಂ ಬಂಗಾರದ ಬಟ್ಟೆಯುಟ್ಟ ಕೃಷ್ಣ, ವನಮಾಲ್ಯ ಬರಹ ಧಾತು ಪ್ರವಾಳ ನಟವೇತಂ. ವನಮಾಲೆ ಮತ್ತು ನವಿಲುಗರಿ, ಆಮೇಲೆ ಬೇರೆ ಬೇರೆ ಮರಗಳ ಕೆಂಪು ಚಿಗುರನ್ನು ತೆಗೆದುಕೊಂಡು ಇಟ್ಟುಕೊಂಡಿದ್ದ. ಆಮೇಲೆ ತನ್ನ ವಿನ್ಯಸ್ತಹಸ್ತಂ ಅನೂರತಾಂಸೆ, ತನ್ನ ಗೆಳೆಯನ ಹೆಗಲ ಮೇಲೆ ಒಂದು ಕೈಯನ್ನು ಇಟ್ಟು ಇನ್ನೊಂದು ಕೈಯಲ್ಲಿ ಇತರೇಣ ಧುನಾನಮಬ್ಜಂ ತಾವರೆಯನ್ನು ಹಿಡಿದು ಹೀಗೆ ಆಡಿಸ್ತಾ ಇದ್ದಂತೆ. ಕರ್ಣೋತ್ಪಳಾಳಕ ಕಪೋಳ ಮುಖಾಬ್ಜಹಾತಂ, ಕಿವಿಯಲ್ಲಿ ಒಂದು ಹೂವನ್ನು ಇಟ್ಟುಕೊಂಡಿದ್ದ. ಈ ತರಹದ ಚಂದದ ನಗೆಯ ಕೃಷ್ಣನನ್ನು ನೋಡಿದರಂತೆ. ನೋಡಿ ಏನು ಮಾಡಿದರು ಅವರು. ದೀರ್ಘಶ್ರುತ ಪ್ರಿಯತಮೋದಯ ಕರ್ಣ ಪೂರೈ, ಕಿವಿಗಳ ತುಂಬ ಕೃಷ್ಣನನ್ನು ತುಂಬಿಕೊಂಡಿದ್ದರು. ತಸ್ಮಿನ್ ನಿಮಗ್ನ ಮನಸಃ ತಮಥಾಕ್ಷಿರಂಧ್ರೈಹಿ, ಅವನಲ್ಲಿ ಮನಸ್ಸನ್ನು ಮೊದಲೇ ಇಟ್ಟಿದ್ದರು. ಈಗ ಅಕ್ಷಿರಂಧ್ರೈಹಿ ಕಣ್ಣ ತೂತಿನಲ್ಲಿ ಅಂತಃಪ್ರವೇಶ್ಯ ಕಣ್ಣಿನ ಮೂಲಕ ಒಳಗಡೆ ತೆಗೆದುಕೊಂಡು ದೇವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ತಾಪಂ ಪ್ರಾಜ್ಞಾ ಯಥಾಭಿಮತಯ, ಅವರ ಒಳಗಡೆಯ ಪ್ರಜ್ಞೆ ಆನಂದಿಸಿದಂತೆ ಅವರು ಆನಂದಿಸಿದರು. ಒಳಗಡೆಯ ಪ್ರಜ್ಞೆ ಶಾಸ್ತ್ರವನ್ನು ಓದುವಾಗ ದೇವರ ಚಿಂತನೆ ಮಾಡ್ತಾ ಯಾವ ರೀತಿ ಆನಂದವನ್ನು ಪಡೆಯಬಹುದೋ ಆ ತರಹದ ಆನಂದವನ್ನು ಅವರು ಇಲ್ಲಿ ಪಡ್ತಾ ಇದ್ದರು. ತಾಸ್ತಥಾ ತ್ಯಕ್ತ ತರವಾಶಾಹ ಪ್ರಾಪ್ತ ಆತ್ಮದಿದೃಕ್ಷಯ ವಿಜ್ಞಾಯಾಖಿಲ ದಿಗ್ದೃಷ್ಟ್ಯ ಪ್ರಾಹ ಪ್ರಹಸಿತಾನನಃ. ಅವರನ್ನು ನೋಡಿದ ಕಣ್ಗಳಿಂದ ಒಲವಿನ ಮಳೆಗೆರೆಯುತ್ತಾ ಅವರಿಗೆ ಹೇಳಿದ ಅಂತೆ, ಸ್ವಾಗತಂ ವೋ ಮಹಾಭಾಗ ಆಸ್ಯತಾಂ ಕರವಾಮ ಕಿಂ ಎನ್ನೋ ದಿದೃಕ್ಷಯಾಭ್ಯೇತ ಉಪಪನ್ನಮಿದಂ ಹಿವಃ. ಓ ಮಹಾಭಾಗ್ಯವತಿಯರೇ, ಸ್ವಾಗತ, ಆಸ್ಯತಾಂ ಕುಳಿತುಕೊಳ್ಳಿ ಅಂದ ಕೃಷ್ಣ. ಕರವಾಮ ಕಿಂ, ನೀವು ಏನು ಕೆಲಸ ಹೇಳ್ತೀರೋ ನಾನದನ್ನು ಮಾಡ್ತೇನೆ ಅಂದ. ಎನ್ನೋ ದಿದೃಕ್ಷಯಾಭ್ಯೇತಾ, ನೀವು ನನ್ನನ್ನು ನೋಡಲಿಕ್ಕೆ ಇಲ್ಲಿ ಬಂದಿರಲ್ವೇ. ನ ಶ್ರದ್ಧಾಮಧಿ ಕುರುವಂತಿ ಕುಶಲಾರ್ಥ ನಿದರಚನಾ ಅಹೈತುಕ್ಯ ವ್ಯವಹಿತಾಂ ಭಕ್ತಿಂ ಆತ್ಮಪ್ರಿಯೇ ಯಥಾ. ಕುಶಲಾರ್ಥ ನಿದರ್ಶನಾ, ಶಾಸ್ತ್ರದಲ್ಲಿ ಇದನ್ನು ಮಾಡಿದ್ರೆ ಈ ಫಲ ಅಂತ ಇದೆ. ಹೀಗೆ ದೇವರು ಸಾಮಾನ್ಯ ಬಾಲಕನಂತೆ ಮಾತನಾಡಿ ಬಹಳ ಪ್ರೌಢವಾಗಿ ಇದ್ದಕ್ಕಿದ್ದಾಗೆ ಎರಡನೇ ಶ್ಲೋಕದಿಂದಲೇ ಶುರು ಮಾಡಿಬಿಡ್ತಾನೆ. ಶಾಸ್ತ್ರದಲ್ಲಿ ಇದನ್ನು ಮಾಡಿದ್ರೆ ಈ ಫಲ ಅಂತ ಇರುತ್ತೆ, ಅದನ್ನೇ ಗಮನದಲ್ಲಿಟ್ಕೊಳ್ತಾರೆ. ಸಹಜವಾಗಿ ಕ್ರಿಯೆ ಮಾಡಬೇಕು ದೇವರ ಪ್ರೀತಿಗಾಗಿ. ದೇವರ ಪ್ರೀತಿಗಾಗಿ ಕ್ರಿಯೆ ಮಾಡುತ್ತೇವೆ, ಅದು ಪ್ರೀತನಾಗೋದು ಬಿಡೋದು ದೇವರಿಗೆ ಸಂಬಂಧಪಟ್ಟದ್ದು. ದೇವರನ್ನು ತಿಳಿದುಕೊಳ್ಳುವ ಮಾರ್ಗದಲ್ಲಿ ನಾವು ಸಾಗಬೇಕು ಅಂತ ಅಂದುಕೊಳ್ಳೋಲ್ಲ. ಓ ಇಷ್ಟು ಮಾಡಿದ್ರೆ ಇಷ್ಟು ಫಲ, ಹೋಗಿ ಕಾವೇರಿಯಲ್ಲಿ ಮುಳುಗಿದ್ರೆ 10 ಗೃಹದಾನ ಮಾಡಿದ ಫಲ, ಈ ಥರ ಎಂತೆಂಥದ ಇರುತ್ತೆ. ಅದು ಶಾಸ್ತ್ರದಲ್ಲಿ ಇರೋದು ನೀವು ಮಾಡಿ ಅಂತಷ್ಟೇ. ಅದರ ಉದ್ದೇಶ ಶಾಸ್ತ್ರದಲ್ಲಿ ನೀವು ಮಾಡಿ,
ಯಾವ ಫಲವನ್ನೂ ಬಯಸದೆ ನೀವು ಮಾಡಬೇಕು, ದೇವರ ಪ್ರೀತಿಗಾಗಿ ಅದನ್ನು ನೀವು ಮಾಡಲಿಕ್ಕೆ ಹೊರಟಿದ್ದೀರ. ನನ್ನಲ್ಲಿ ಭಕ್ತಿ ಇಟ್ಟರೆ ಏನು ಫಲ, ಏನು ಫಲ, ಯಾಕೆ ಫಲ ಕೇಳ್ತೀರಾ ಅಂತ ಕೇಳಬೇಕು. ನಾವು ಶಾಸ್ತ್ರವನ್ನು ಜನರ ಮುಂದೆ ಇಡುವವರು ದೇವರನ್ನು ಪ್ರೀತಿಸಲಿಕ್ಕೆ ಏನು ಕಾರಣ ಬೇಕು ನಿಮಗೆ? ಕಾರಣ ಇಲ್ಲದೆ ದೇವರನ್ನು ಪ್ರೀತಿಸಿ ಅಂತ ಅನ್ನಬೇಕು ನಾವು. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಶಾಸ್ತ್ರವನ್ನು ಜನರ ಮುಂದೆ ತೆರೆದಿಡುವವರು ಇದು ಮಾಡಿ ಇದು ಸಿಗತ್ತೆ, ಅದು ಮಾಡಿ ಇದು ಸಿಗತ್ತೆ. ಯಾಕೆ ಸಿಗಬೇಕು? ದೇವರನ್ನು ಪ್ರೀತಿಸಬೇಕು ಅಷ್ಟೇ. ದೇವರನ್ನು ತಿಳಿದುಕೊಳ್ಳುವ ಆನಂದವನ್ನು ಮೊದಲು ಅನುಭವಿಸೋಣ ನಾವೆಲ್ಲರೂ ಅಂತ ದೇವರ ಕಥಾಸ್ವಾದದಲ್ಲಿ ಎಲ್ಲರನ್ನು ಆಹ್ವಾನ ಮಾಡಬೇಕೇ ವಿನಃ ಇದನ್ನು ಕೇಳಿ ಇದು ಸಿಗತ್ತೆ, ಅದನ್ನು ಕೇಳಿ ಇದು ಸಿಗತ್ತೆ. ನಾವು ಯಾಕೆ ಹೇಳಬೇಕು? ಅದನ್ನು ಹೇಳಬಾರದು. ಕೃಷ್ಣ ಅವನು ಹೇಳೋದು ನೋಡಿ, ಮತ್ತೆ ಕೃಷ್ಣನ ಕಡೆಗೆ ಬರ್ತೇನೆ ನಾನು. ಕೃಷ್ಣನ ಮಾತಿನ ಅರ್ಥ, ಕುಶಲಾರ್ಥ ನಿದರ್ಶನಾಹ. ಕೃಷ್ಣ ಹೇಳ್ತಾ ಇರೋದು ಶಾಸ್ತ್ರದಲ್ಲಿ ಹೇಳಿದ ಫಲದ ನಿದರ್ಶನವನ್ನು ತೆಗೆದುಕೊಂಡು ಅಹೈತುಕ್ಯವ್ಯವಹಿತಾಂ ಭಕ್ತಿಯನ್ನು ಮತ್ತು ಶ್ರದ್ಧೆಯನ್ನು ಅವರು ನನ್ನಲ್ಲಿ ಇಡೋಲ್ಲ. ನ ಶ್ರದ್ಧಾಮಧಿಕುರುವಂತಿ, ಶ್ರದ್ಧೆ ಎಂಥದ್ದಾಗಿರಬೇಕು? ಒಂದು ಅಹೈತುಕಿ ಆಗಿರಬೇಕು, ಇನ್ನೊಂದು ಅವ್ಯವಹಿತ ಆಗಿರಬೇಕು. ಅಹೈತುಕಿ ಅಂದರೆ ಎಲ್ಲ ಕಾರಣಗಳಿಂದ ಮೀರಿದ್ದು. ದೇವರನ್ನ ಯಾಕೆ ಪ್ರೀತಿಸ್ತೀಯ ಅಂತ ಕೇಳಿದ್ರೆ, ದೇವರು ನನಗಿಷ್ಟು ಮಾಡಿದ್ದಾನೆ ಆದ್ದರಿಂದಾಗಿ ಇಷ್ಟು ಪ್ರೀತಿಸ್ತೇನೆ, ದೇವರು ಅಷ್ಟು ಮಾಡಿದ್ದಾನೆ ಆದ್ದರಿಂದಾಗಿ ನಾವು ದೇವರನ್ನು ಅಷ್ಟು ಪ್ರೀತಿಸ್ತೇವೆ. ಲೆಕ್ಕಾಚಾರಕ್ಕೆ ತರ್ಕಕ್ಕೆ ಅಲ್ಲ ಅದು. ಇಷ್ಟು ದೇವರು ಮಾಡಿದಾನಲ್ವಾ ಅದರಿಂದಾಗಿ ಇಷ್ಟು ಪ್ರೀತಿಸ್ತೀನಿ, ಹೀಗೆ ಹೇಳಲಿಕ್ಕೆ ಇಲ್ವೇ ಇಲ್ಲ. ಅಹೈತುಕಿ ಅವ್ಯವಹಿತ, ನಿರಂತರವಾಗಿ ದೇವರನ್ನು ಪ್ರೀತಿಸೋದು. ಇದು ಬಿಟ್ಟುಬಿಡ್ತಾರೆ ಜನ. ನ ಶ್ರದ್ಧಾ ಮದಿ ಕುರುವಂತಿ ಕುಶಲಾರ್ಥ ನಿದರ್ಶನ. ಯಾವಾಗ ಈ ಪುಣ್ಯದ ಕಡೆಗೆ ಹೊರಟು ಬಿಡತ್ತೆ, ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದಿದೆ, ಆದರೆ ಪುಣ್ಯದ ಕಡೆಗೆ ದೃಷ್ಟಿ ಇಟ್ಟು ನಮಗೆ ಪುಣ್ಯ ಬರುತ್ತೆ ಅಂತ ಭಾಗವತ ಕೇಳೋದು, ನಮಗೆ ಪುಣ್ಯ ಬರುತ್ತೆ, ನಾವು ಕಥೆಯಲ್ಲಿ ಆಸ್ವಾದನೆ ಮಾಡೋದಕ್ಕಿಂತ ಕೆನ್ನೆ ತಟ್ಕೊಳ್ಳೋದ್ರೊಳಗೆ ಮುಗಿದು ಹೋಗ್ಬಿಡತ್ತೆ. ಎಷ್ಟೋ ಒಂದು ಚಿಂತನೆ ಏನಿದೆ ನಮ್ಮಲ್ಲಿರೋದಷ್ಟು, ಅದಕ್ಕೆ ಹೋದರೆ ಪುಣ್ಯ ಬರುತ್ತೆ, ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ, ಅದೆಲ್ಲ ಬಿಟ್ಟುಬಿಡಬೇಕು. ಅವನು ಹೇಳ್ತಾನೆ, ಯಾರು ಈ ರೀತಿ ಕುಶಲಾರ್ಥ ನಿದರ್ಶನಾಹ, ಶಾಸ್ತ್ರದಲ್ಲಿ ಹೇಳಿದ ಫಲ ಇದು, ಆ ಫಲದಿಂದ ಒಳ್ಳೆಯದಾಗ್ತದೆ, ಆ ಫಲವೇ ಒಳ್ಳೆಯದು ಅಂತ ಚಿಂತನೆ ಮಾಡುವವರು ಭಕ್ತಿಯನ್ನು ಇಟ್ಟುಕೊಳ್ಳೋಲ್ಲ. ಉತ್ಕಟವಾದ ನಿರಂತರವಾದ ಯಾವುದನ್ನೂ ಅಪೇಕ್ಷೆ ಪಡದ ಭಕ್ತಿಯನ್ನು ಇಟ್ಟುಕೊಳ್ಳೋಲ್ಲ. ಅಂದರೆ ಅವರಿಗೆ ಹೇಳಿದ್ದು, ಆ ಬ್ರಾಹ್ಮಣರಿಗೆ ಕೃಷ್ಣ ಹೇಳಿದ್ದು ಅದು ತಪ್ಪದು ಅಂತ. ಆ ಥರ ನಾವು ಮಾಡ್ತಾ ಇದ್ರೆ ನಮ್ಮದು ತಪ್ಪು ತಾನೆ. ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚಿರಿ ಅಂತನ್ನೋದು ಮುಖ್ಯ. ಆದರೆ ದೀಪ ಹಚ್ಚಿದ್ರೆ ಇಷ್ಟು ಪುಣ್ಯ ಬರುತ್ತೆ ಅಷ್ಟು ಪುಣ್ಯ ಬರುತ್ತೆ ಅಲ್ಲ, ದೇವರ ಪ್ರೀತಿಗಾಗಿ ದೀಪ ಹಚ್ಚಬೇಕು. ದೀಪ ಹಚ್ಚಿದಾಗ ಕತ್ತಲು ಓಡುವ ಹಾಗೆ ದೇವರು ನಮ್ಮ ಒಳಗಡೆ ದೀಪ, ಅವನು ಜ್ಞಾನ ದೀಪವನ್ನು ಹಚ್ಚಿಸಬೇಕು ಅಷ್ಟೇ. ಆ ಅನುಸಂಧಾನ ಇಟ್ಕೊಂಡು ಮಾಡಬೇಕು. ಪ್ರಾಣ ಬುದ್ಧಿ ಮನಃಾತ್ಮ ದೇಹ ಪತ್ಯಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಕ್ವನ್ವಪರ ಪ್ರಿಯ. ನೀವು ಪ್ರೀತಿಸುವುದನ್ನು ಚೆನ್ನಾಗಿ ಕಲಿತಿದ್ದೀರಾ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಅಂದರೆ ನಾವು ಯಾರನ್ನೆಲ್ಲ ಪ್ರೀತಿಸ್ತೇವೆ? ಪ್ರಾಣವನ್ನು ಪ್ರೀತಿಸ್ತೇವೆ. ಸಾಯೋ ಕಡೆಗಳಿಗೆ ತನಕ ಬುದ್ಧಿ ಚೆನ್ನಾಗಿರಲಪ್ಪ ಅಂತ ಬುದ್ಧಿಯನ್ನು ಪ್ರೀತಿಸ್ತೇವೆ. ಆಮೇಲೆ ಮನಸ್ಸನ್ನು ಪ್ರೀತಿಸ್ತೇವೆ. ಮನಸ್ಸು ಶುಚಿಯಾಗಿದ್ದರೆ ನಾವೇ ಸುಖವಾಗಿರ್ತೇವೆ ಅಂತ. ಮನಸ್ಸು ವಿಪರೀತ ಎಲ್ಲರಲ್ಲಿರುವ ದೋಷಗಳನ್ನು ಕಾಣ್ತಾ ಇದ್ದರೆ, ಎಲ್ಲರನ್ನ ದ್ವೇಷ ಮಾಡ್ತಾ ಇದ್ದರೆ ಮನಸ್ಸಿನ ಗತಿ ಏನು? ಅದರಿಂದ ಹಾಳಾಗೋದು ನಾವೇ. ಅದರಿಂದಾಗಿ ಮನಸ್ಸು ಆರಾಮವಾಗಿ ಇರಲಿ. ಆಮೇಲೆ ಆತ್ಮ ದೇಹ, ಸ್ವಾತ್ಮ ಅಂದರೆ ದೇಹ, ದೇಹ ಚೆನ್ನಾಗಿರಬೇಕು ಅಂತ, ಜೀವ ಚೆನ್ನಾಗಿರಬೇಕು ಅಂತ ಅಪತ್ಯ ಮಕ್ಕಳನ್ನು ಪ್ರೀತಿಸ್ತೇವೆ, ಹಣವನ್ನು ಪ್ರೀತಿಸ್ತೇವೆ. ಇದು ಎಲ್ಲ ಪ್ರಿಯ ಆಗೋದು ಯಾವಾಗ ಅಂತ ಹೇಳಿದ್ರೆ, ಯತ್ ಸಂಪರ್ಕಾತ್, ಪರಮಾತ್ಮನ ಸಂಪರ್ಕ ಇರೋದರಿಂದ ಇವೆಲ್ಲ ಪ್ರಿಯ. ಈಗ ಒಬ್ಬರನ್ನು ನಾವು ಯಾಕೆ ಪ್ರೀತಿಸ್ತೇವೆ?
ಗೊತ್ತಿಲ್ಲ. ಒಬ್ಬರನ್ನು ಬಿಡ್ರಿ, ನಮ್ಮನ್ನು ನಾವ್ಯಾಕೆ ಪ್ರೀತಿಸ್ಕೋತೇವೆ? ಯಾರೂ ಕೂಡ ನಮ್ಮನ್ನು ನಾವು ದ್ವೇಷ ಮಾಡಿಕೊಂಡೆವು ಅಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕಂದರೆ ಎಲ್ಲವನ್ನು ದ್ವೇಷ ಮಾಡ್ಬೋದು, ತಂದೆಯನ್ನು, ತಾಯಿಯನ್ನು, ಹೆಂಡತಿಯನ್ನು, ಗಂಡನನ್ನು, ಮಗನನ್ನು, ಎಲ್ಲನ್ನೂ ದ್ವೇಷ ಮಾಡಬಹುದು. ತನ್ನನ್ನು ಯಾಕೆ ಯಾರೂ ದ್ವೇಷ ಮಾಡಿಕೊಳ್ಳೋಲ್ಲ? ಯಾಕೆಂದರೆ ದೇವರ ಸನ್ನಿಧಾನ ಇದೆ. ದೇವರು ಜ್ಞಾನಾನಂದ ಇದು ಈ ಮಹತ್ವದ ಅಂಶವನ್ನು ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ತನ್ನನ್ನು ಯಾಕೆ ಪ್ರೀತಿಸ್ಕೋತಾನೆ ಅಂದರೆ ತನ್ನಲ್ಲಿ ಆನಂದಪೂರ್ಣನಾದ ದೇವರಿದ್ದಾನೆ. ತನ್ನನ್ನು ಪ್ರೀತಿಸುವ ಮೂಲಕ ತನ್ನ ಆನಂದವನ್ನೇ ಪ್ರೀತಿಸಿಕೊಳ್ಳೋದು. ಹೀಗಾಗಿ ಎಲ್ಲರೂ ಅವನನ್ನು ಅವನು ಗಾಢವಾಗಿ ಪ್ರೀತಿಸ್ಕೋತಾನೆ. ಇಲ್ಲ ಅಂದರೆ ಅವನನ್ನು ಅವನು ಯಾಕೆ ಪ್ರೀತಿಸ್ಕೋತಾನೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾನೆ. ಯತ್ ಸಂಪರ್ಕಾತ್ ಪ್ರಿಯ ಆಸನ್, ಯಾರ ಸಂಪರ್ಕದಿಂದ ಪ್ರಾಣ, ಬುದ್ಧಿ, ಮನಸ್ಸು, ದೇಹ, ಹೆಂಡತಿ, ಮಕ್ಕಳು, ಹಣ ಮೊದಲಾದವುಗಳೆಲ್ಲ ಪ್ರಿಯ ಆಗ್ತವೋ ಅಂತಹ ದೇವರನ್ನು ಪ್ರೀತಿಸದೆ ಇನ್ಯಾರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ? ಈ ಒಂದು ಪಾರ್ಟನ್ನು ಮಧ್ವಾಚಾರ್ಯರು, ಈ ಶ್ಲೋಕವನ್ನು ಮಧ್ವಾಚಾರ್ಯರು ಕಾರ್ಯತಾವಾದದ ವಿಮರ್ಶೆಯಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ದೊಡ್ಡ ದೊಡ್ಡ ಮೀಮಾಂಸಕರ ಪ್ರಚಂಡವಾಗಿ ತರ್ಕ ಮಾಡುವವರಿಗೆ ಉತ್ತರ ಇದು. ನೀವೇನು ತರ್ಕ ಮಾಡೋದು? ನಿಮ್ಮನ್ನು ನೀವು ಯಾಕೆ ಪ್ರೀತಿಸ್ಕೋತೀರಾ ಅನ್ನೋ ತರ್ಕದ ವ್ಯಾಪ್ತಿಯಲ್ಲಿ ಬರುತ್ತೇನು? ಇಲ್ಲ ತಾನೆ. ಅದು ಯತ್ ಸಂಪರ್ಕಾತ್ ಪ್ರಿಯ ಆಸನ್, ದೇವರ ಸಂಪರ್ಕದಿಂದ ಅದು ಎಲ್ಲ ಪ್ರೀತಿಪಾತ್ರ ಆಗೋದು. ಅಂತಹ ದೇವರಲ್ವಾ ಪ್ರಿಯ ಅಂತ ಕೃಷ್ಣ ಹೇಳಿ, ತದ್ಯಾತ ಸಾಧ್ಯೋ ಯಜನಂ ಪತಯೋ ವೋ ದ್ವಿಜಾತಯ ಸ್ವಸತ್ರಂ ಪಾರಯಿಷ್ಯಂತಿ ಯುಷ್ಮಾಭಿರ್ಗೃಹ ಮೇಧಿನಃ. ಅದರಿಂದ ನೀವು ಬಂದಿದ್ದೀರಾ, ನಿಮ್ಮ ಪ್ರೀತಿ ನನಗೆ ಗೊತ್ತಾಗಿದೆ, ಇಷ್ಟು ಸಾಕು, ನನಗೆ ನೀವು ಊಟ ಕೊಡಬೇಕು ಅಂತ ಇಲ್ಲ, ಹೊರಡ್ರಿ ನಿಮ್ಮ ನಿಮ್ಮ ಮನೆಗೆ. ಗೃಹಿಣಿಯರಾದ ನಿಮ್ಮ ಜೊತೆಗೆ ಆ ಬ್ರಾಹ್ಮಣರು ಗೃಹಸ್ಥ ಕರ್ತವ್ಯವನ್ನು ಪೂರೈಸ್ತಾರೆ, ಹೋಗಿ ಹೋಗಿ, ಜಾಸ್ತಿ ಹೊತ್ತಿರಬೇಡಿ ಅಂತ ಅಂದ ದೇವರು. ಯಜ್ಞಪತ್ನ ಊಚುಹು, ಅದಕ್ಕೆ ದೇವರು ತನ್ನ ನಿತ್ಯ ತೃಪ್ತಿಯನ್ನು ತೋರಿಸಿಕೊಂಡ ಇದರಲ್ಲಿ. ದೇವರು ನಿತ್ಯ ತೃಪ್ತ. ಆಮೇಲೆ ಒಂದು ಪ್ರಮೇಯವನ್ನು ಹೇಳಿದ, ಪ್ರೀತಿಗೇನು ಕಾರಣ. ಆಮೇಲೆ ಹೇಳಿದ, ನೀವು ಇಷ್ಟು ಬಂದ್ರಲ್ಲ ಸಾಕು, ನೀವು ಹೊರಡಿ ಅಂದ. ಯಜ್ಞಪತ್ನ ಊಚುಹು ಮೈವಂ ವಿಭೋರ್ಹತಿ ಭವಾನ್ ಗದಿತಂ ನೃಚಂ ತಂ ಸತ್ಯಂ ಕುರುಷ್ವ ನಿಗಮಂ ತವ ಪಾದ ಮೂಲಂ ಪ್ರಾಪ್ತಾ ವಯಂ ತುಳಸಿಧಾಮ ಪದಾವಸೃಷ್ಟಂ ಕೇಶೈರ್ ನಿವೋಢುಮತಿ ಲಂಘ್ಯತಮಸ್ತ ಬಂಧೂನ್. ವಿಭೋ ಸ್ವಾಮಿ, ನೀನು ಹೀಗೆ ಹೇಳುವುದು ಥರವಲ್ಲ. ಸತ್ಯಂ ಕುರುಷ್ವ ನಿಗಮಂ ತವ ಪಾದ ಮೂಲಂ, ನಿನ್ನ ಬಳಿಗೆ ಬಂದಿದ್ದೇವೆ, ಅದನ್ನು ಫಲಪ್ರದವನ್ನಾಗಿ ಮಾಡು. ನೀನು ಕಾಲಿನಲ್ಲಿ ಹಾಕಿಕೊಂಡ ತುಳಸಿಯ ಧೂಳು ನಮ್ಮ ತಲೆಯ ಮೇಲೆ ಬೀಳಬೇಕು ಅಂತ ನಾವಿಲ್ಲಿ ಬಂದಿರೋದು, ಬೇರೆ ಅಲ್ಲ. ಗೃಹಂತಿನೋ ನಪತಯ ಪಿತರೌ ಸುತಾವಾ ನಭ್ರಾತೃ ಬಂಧು ಸುಹೃದ ಕುತ ಏ ವಚಾನ್ಯ ತಸ್ಮಾತ್ ಪ್ರಸೀದ ಪದಯೋ ಪತಿತಾತ್ಮನಾನ್ನೋ ನಾನ್ಯಾ ಭವೇದ್ ಗತಿರರಿಂದಮಿತ ದ್ವಿಧೇಹಿ. ಗೃಹಂತಿನೋ ನಪತಯ, ನಮ್ಮ ಗಂಡಂದಿರಾಗಲಿ, ಅಪ್ಪ ಅಮ್ಮಂದಿರಾಗಲಿ, ಮಕ್ಕಳಾಗಲಿ, ಅಣ್ಣ ತಮ್ಮಂದಿರಾಗಲಿ, ಬಂಧುಗಳಾಗಲಿ, ನಮ್ಮ ಗೆಳೆಯರಾಗಲಿ ನಮ್ಮನ್ನು ಸ್ವೀಕರಿಸದೆ ಹೋದರೆ ಹೋಯಿತು. ನೀನು ನಮ್ಮ ಬಗೆಗೆ ಒಲುಮೆ ತೋರು, ನಿನ್ನ ಮೊರೆ ಹೊಕ್ಕಿದ್ದೇವೆ, ನಮ್ಮನ್ನು ಪಾಲಿಸು. ಶ್ರೀ ಭಗವಾನುವಾಚ ಪತಯೋ ನಾಭ್ಯಸೂಯೇರನ್ ನಿತ್ಯಂ ಭ್ರಾತೃಸುತಾದಯ ಲೋಕಾಶವೋ ಮಯೋಪೇತಾ ದೇವಾ ಅಪ್ಯನುಮನ್ವತೇ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾರು ಹೇಳಿದ್ದು ನಿಮ್ಮ ಗಂಡಂದಿರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ? ಅವರೆಲ್ಲರೂ ನನ್ನ ಭಕ್ತರು ತಾನೆ, ಅವರು ನಿಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ, ಏನು ತೊಂದರೆ ಇಲ್ಲ ಅಂತ ಕೃಷ್ಣ ಇಲ್ಲಿ ಅವ್ರನ್ನ ಬೈದಿಲ್ಲ. ನಾವು ಸ್ಟೋರಿ ಔಟ್ಲೈನ್ ನೋಡಬೇಕಾದ್ರೆ ಏನು ಮಾಡ್ಬಿಡ್ತೀವಿ, ಓ ಕೃಷ್ಣನ ಬ್ರಾಹ್ಮಣ ಪತ್ನಿಯರು ಬಂದರು, ಕೃಷ್ಣನಿಗೆ ಕೇಳಿದ್ರು, ಕೃಷ್ಣ ಅವರು ಒಲಿದ,
ಅಂತ ಒಂದು ರೀತಿ ವೇದವ್ಯಾಸರು ಕಥೆ ಹೇಳಬೇಕಾದ್ರೆ ಯಾರ್ಯಾರ ತಪ್ಪು ಏನೇನೋ ಅದನ್ನು ಹೇಳ್ತಾರೆ, ಅಷ್ಟೇ ಅದೇ ಸಮಯದಲ್ಲಿ ಯಾರ್ಯಾರ ಗುಣವೋ ಅದನ್ನೂ ಹೇಳ್ತಾರೆ. ಎಂಥವರದ್ದು ಒಳ್ಳೆಯ ಗುಣ ಇದ್ದರೆ ಹೇಳ್ತಾರೆ, ಎಂಥವರದ್ದು ಕೆಟ್ಟ ಗುಣ ಇದ್ದರೆ ಹೇಳ್ತಾರೆ. ವೇದವ್ಯಾಸರಿಗೆ ಆ ಸಮಭಾವನೆ ಇರೋದು, ಯಾಕೆಂದರೆ ಅವರು ಸಮ, ವೇದವ್ಯಾಸರು ಸಮ. ಆದರೆ ವೇದವ್ಯಾಸರ ಕಥೆಯನ್ನು ಹೇಳ್ಬೇಕಾದ್ರೆ ನಾವು ವಿಷಮರಾಗೋಗ್ತೇವೆ. ಜನರ ಭಾವನೆಯನ್ನು ಉದ್ದೀಪಿಸಲಿಕ್ಕೆ ತಟಸ್ಥವಾದ ಚಿಂತನೆಯನ್ನು ಮಾಡದೆ ಒಂದರಲ್ಲಿ ಭಾರ ಜಾಸ್ತಿ ಹಾಕಿ ಇನ್ನೊಂದನ್ನು ಲಘುವಾಗಿ ಮಾಡಿ ಈ ತರಹ ಕಥೆ ಹೇಳ್ತೇವೆ, ಅದು ತಪ್ಪು. ಅವನು ಏನು ಹೇಳ್ತಾನೆ, ಪತಯೋನಾಭ್ಯಸೂಯೇರನ್. ನೋಡಿ, ಮಯೋಪೇತಾಹ ಪತಯಃ, ನನ್ನ ಭಕ್ತರಾದ ನಿಮ್ಮ ಗಂಡಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಮಕ್ಕಳು ನಿಮ್ಮನ್ನು ದೂರ ಮಾಡುವುದಿಲ್ಲ. ಎಲ್ಲರೂ ಕೂಡ ಅನುಮನ್ವತೆ, ದೇವತೆಗಳೂ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ನ ಪ್ರೀತಯೇನು ರಾಗಾಯ ಹ್ಯಂಗತಂಗೋನೃಣಾಮ್ಯಹ ತನ್ಮಯೋಮಯಿ ಯುಂಜಾನ ಅಚಿರಾನ್ ಮಾಮವಾಪ್ಸ್ಯಥಾಂ. ಎಷ್ಟು ದಿವಸ ಅಂತ ನೀವು ದೇಹದ ಮೂಲಕ ಸುಖ ಪಡ್ತೀರ? ದೇಹವನ್ನು ಮೀರಿ ಸುಖವನ್ನು ಹೊಂದುವ ಕಾಲ ಸದ್ಯದಲ್ಲಿಯೇ ಬರಲಿದೆ. ಇನ್ನೊಂದು, ಕೆಲವು ದಿವಸಗಳು ಕಳೆದ ಮೇಲೆ, ಕೆಲವು ವರ್ಷಗಳು ಕಳೆದ ಮೇಲೆ ನೀವು ನನ್ನ ಬಳಿ ಬರ್ತೀರಾ, ನನ್ನ ಲೋಕವನ್ನು ಹೊಂದುತ್ತೀರಾ ಅಂತ ಹೇಳಿದ. ಶ್ರೀ ಶುಕವಾಚ ಇತ್ಯುಕ್ತಾ ದ್ವಿಜಪತ್ನ್ಯಸ್ತಾ ಯಜ್ಞವಾಟಂ ಪುನರ್ಗತಾಃ ತೇಚಾನ ಸೂಯವಸ್ತಾಭಿಸ್ತ್ರೀಭಿಸ್ಸತ್ವಮಪಾರಯನ್. ಈ ರೀತಿಯಾಗಿ ಕೃಷ್ಣ ಹೇಳಿದಾಗ ಅವರು ಯಜ್ಞವಾಟಕ್ಕೆ, ಯಜ್ಞಶಾಲೆಗೆ ಬಂದರು. ಕೃಷ್ಣ ಹೇಳಿದಂತೆ ಗಂಡಂದಿರು ಒಂದು ಚೂರೂ ಏನೂ ಮಾತನಾಡದೆ ಬಂದಿದ್ದಾರಲ್ಲ, ಯಜ್ಞ ಮುಗಿಸಿದರು ಅಷ್ಟೆ. ತತ್ರೈಕಾ ವಿಧೃತ ಭರ್ತ್ರ ಭಗವಂತಂ ಯಥಾಶ್ರಿತಂ ಹೃದೋಪಗುಹ್ಯ ವಿಜಹವು ದೇಹಂ ಕರ್ಮಾನುಬಂಧನಂ. ಅಷ್ಟು ಜನ ಇದ್ರಲ್ಲ, ಅದರಲ್ಲಿ ಒಬ್ಬಳು ಹೋಗಲಿಕ್ಕಾಗಲಿಲ್ಲ. ಗಂಡ ವಿಪರೀತ ನಿರ್ಬಂಧದಿಂದ ಅವಳನ್ನು ತಡೆದ. ಆವಾಗ ಕೃಷ್ಣ ಅವನಲ್ಲೇ ಮನಸ್ಸನ್ನು ಇಟ್ಟು ಅವಳು ದೇಹವನ್ನು ತ್ಯಾಗ ಮಾಡಿದಳು. ಭಗವಾನಪಿ ಗೋವಿಂದ ತೇನೈವಾನ್ನೇನ ಗೋಪಕಾನ್ ಚತುರ್ವಿಧೇ ನಾಶಯಿತ್ವ ಸ್ವಯಂ ಚ ಬುಭುಜೆ ಪ್ರಭು. ದೇವರು ಅವರು ಇಟ್ಟು ಹೋದ ಅನ್ನದಿಂದ ಉಳಿದವರೆಲ್ಲರ ಹಸಿವನ್ನು ತೀರಿಸಿ ಎಲ್ಲರದ್ದಾದ್ಮೇಲೆ ದೇವರು ತಿಂದ ಅಂತೆ. ಸ್ವಯಂ ಚ ಬುಭುಜೆ ಪ್ರಭು, ದೇವರೇ ಆಮೇಲೆ ತಿಂತಾನೆ, ನಾವು ಮೊದಲು ತಿನ್ನಬೇಕು ಅಂದ್ರೆ ಏನ್ರಿ. ಏವಂ ಲೀಲಾನರವಪುರ್ ಲೋಕಾನಂ ನೃಲೋಕ ಮನುಷೀಲಯನ್ ರೇಮೇ ಗೋ ಗೋಪ ಗೋಪೀನಾಂ ರಮಯನ್ ನೃಪವಾಕೃತೈಹಿ. ಈ ರೀತಿಯಾಗಿ ದೇವರು ಬಹಳ ವಿಚಿತ್ರ ಲೀಲೆಗಳನ್ನು ಜಗತ್ತಿಗೆ ತೋರಿದ. ಇತ್ತ ಬ್ರಾಹ್ಮಣರ ಗತಿ ಏನಾಯಿತು ಅದನ್ನು ಹೇಳುತ್ತಾರೆ ಕಥೆಯಲ್ಲಿ. ಹೇಳಬೇಕಾದ್ರೆ ನಾವು ಅದನ್ನು ಬಿಟ್ಟೇ ಹೋಗೋದು. ಆದರೆ ಬ್ರಾಹ್ಮಣರ ಕಥೆ ಏನಾಯಿತು, ಅವರು ಹೇಳ್ತಾರೆ, ಅಥಾನುಸ್ಮೃತ್ಯ ವಿಪ್ರಾಸ್ತೆ ಅನ್ವತಪ್ಯನ್ ಕೃತಾಗತ ಯದ್ವಿಶ್ವೇಶ್ವರಯೋರ್ಯಾಂಚನಾಂ ಅಹನನ್ ರವಿಡಂಬಯೋಹೋ. ಅಥಾನುಸ್ಮೃತ್ಯ, ಆಮೇಲೆ ಬ್ರಾಹ್ಮಣರಿಗೆ ಬಹಳ ಪಶ್ಚಾತ್ತಾಪ ಆಯ್ತಂತೆ. ಛೇ, ದೇವರೇ ಬಂದು ಕೇಳಿದಾಗ ನಾವು ಅದಕ್ಕೆ ಹೋಗೋಡ್ಲಿಲ್ಲ ಅಂತ ಪಶ್ಚಾತ್ತಾಪ ಆಯಿತು. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿಮಲೌಕಿಕೀಂ ಆತ್ಮಾನಂಚ ತಯಾಹೀನ ಮನುತಪ್ತಾವ್ಯಗರಹಯನ್. ತಮ್ಮ ಪತ್ನಿಯರ ಒಂದು ಭಕ್ತಿಯನ್ನು ನೋಡಿಕೊಂಡು ತಾವು ಬೈದುಕೊಂಡ್ರಂತೆ ತಮ್ಮನ್ನು. ದಿಗ್ಜನ್ಮನಸ್ತು ದಿಗ್ಬುದ್ಧಿಂ ದಿಗ್ವೃತ್ತಂ ದಿಗ್ಬಹುಜ್ಞತಾಂ ಧಿಕ್ಕುಲಂ ಧಿಕ್ರಿಯಾದಾಕ್ಷಂ ವಿಮುಖ ಯತ್ವಧೋಕ್ಷದೆ. ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ, ನಮ್ಮ ಬುದ್ಧಿಗೆ ಬೆಂಕಿ ಬೀಳಲಿ, ನಮ್ಮ ನಡತೆಯಿಂದ ಏನು ಪ್ರಯೋಜನ? ದಿಗ್ಬಹುಜ್ಞತಾಂ, ಇಷ್ಟೆಲ್ಲ ಶಾಸ್ತ್ರ ಓದಿ ಏನು? ಧಿಕ್ಕುಲಂ, ಏನು ಒಳ್ಳೆಯ ಕುಲದಲ್ಲಿ ಬಂದಿದ್ದೇವೆ ಎನ್ನುವ ಹೆಮ್ಮೆ. ಛೇ, ಕ್ರಿಯಾದಾಕ್ಷಂ, ಏನು ಯಜ್ಞಾಂಗಗಳಲ್ಲಿ ಪರಿಣತಿ ಅಂತ ದೇವರ ಹತ್ರ ಬಂದಾಗ ಬೆನ್ನು ತಿರುಗಿಸಿ ನಿಂತೆವು. ನೂನಂ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನಿ
ಯದ್ವಯಂ ಗುರವೋ ನೃಣಾಂ ಸ್ವಾರ್ಥೇ ಮುಷ್ಯಾಮಹೇ ದ್ವಿಜಾಹ. ದೇವರ ಮಾಯೆ ಯಾರನ್ನು ಮೋಹಗೊಳಿಸುವುದಿಲ್ಲ, ಎಲ್ಲರನ್ನೂ ಮೋಹಗೊಳಿಸುತ್ತೆ. ಯಾಕೆ ಅಂದರೆ ನಮ್ಮಂಥವರು, ಜಗತ್ತಿಗೆ ಬುದ್ಧಿ ಹೇಳುವವರು ದೇವರ ವಿಚಾರದಲ್ಲಿ ಮೋಹಕ್ಕೆ ಒಳಗಾದೆವು. ನಾವು ಏನೋ ಸ್ವಾರ್ಥವನ್ನು ನೋಡಿಕೊಂಡೆವು. ಅಹೋ ಪಶ್ಚತ ನಾರೀಣಾಂ ಅಪಿ ಕೃಷ್ಣೇ ಜಗದ್ಗುರು ದುರಂತ ಭಾವಂ ಯಶ್ಚಿಂದ್ಯಾತ್ ಮೃತ್ಯು ಪಾಶಾನ್ ಗೃಹಾಭಿಧಾನ್. ನೋಡಿ, ಆ ಹೆಣ್ಣು ಮಕ್ಕಳಿಗೆ ದೇವರ ಮೇಲಿನ ಭಕ್ತಿ. ನಾಸಾಂ ದ್ವಿಜಾತಿ ಸಂಸ್ಕಾರೋ ನ ನಿವಾಸೋ ಗುರಾವಪಿ ನ ತಪೋ ನಾತ್ಮೀಮಾಂಸಾ ನ ಶೌಚಂ ನ ಕ್ರಿಯಾಶ್ಚುಭಾ. ಆ ಹೆಣ್ಣು ಮಕ್ಕಳಿಗೆ ವಿಧಿಬದ್ಧವಾಗಿ ದ್ವಿಜಾತಿ ಸಂಸ್ಕಾರ, ಉಪನಯನ ಸಂಸ್ಕಾರ ಆಗಿರಲಿಲ್ಲ, ಗುರುಕುಲದಲ್ಲಿ ವಾಸ ಇರಲಿಲ್ಲ, ತಪಸ್ಸು ಇರಲಿಲ್ಲ, ಶೌಚ ಇರಲಿಲ್ಲ, ಕ್ರಿಯೆ ಇರಲಿಲ್ಲ, ಆದರೆ ಅವರು ಉದ್ಧಾರ ಆದರು. ಹಾಗಂತ ಹೇಳಿ ಇದು ಒಂದು ಅರ್ಥವಾದ, ಇದು ಇರಬಾರದು ಅಂತಲ್ಲ. ಕೆಲವರಿಗೆ ಅದು ಏನೇನೋ ಅರ್ಥ ಆಗಿಬಿಡುತ್ತೆ, ದೇವರಿಗೆ ಗೊತ್ತು. ಕವಿತೆ ತಪ್ಪು ತಪ್ಪು ಶ್ಲೋಕಗಳಿಂದ ಕೂಡಿದ್ರೂ ಕೂಡ ದೇವರ ಮಹಿಮೆ ಹೇಳಿದರೆ ಅದು ಪುಣ್ಯ ಬರುತ್ತೆ ಅಂತ ಅಷ್ಟೇ. ತಪ್ಪು ಕವಿತೆಯನ್ನು ಉದ್ದೇಶಪೂರ್ವಕವಾಗಿ ತಪ್ಪು ತಪ್ಪಾಗಿ ಕವಿತೆ ಬರೀಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಕೆಲವರು ಹಾಗಿದ್ದಾರೆ. ಹಾಗೆ ಇದು ಕೂಡ ನೋಡಿ, ಭಕ್ತಿ ಅನ್ನೋದು ಮುಖ್ಯ ಅನ್ನೋದೇ ವಿನಃ ಇದು ಯಾವುದನ್ನು ಮಾಡಬಾರದು ಅಂತ ಅಗತ್ಯ, ಇದು ಮಾಡುವ ಅಗತ್ಯ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಓವರ್ ಆಗಿ ತಿಳ್ಕೊಳ್ಬಾರದು, ಅದರ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ತಿಳ್ಕೊಳ್ಬೇಕು. ಅಥಾಪಿ ಶುತ್ತಮ ಶ್ಲೋಕೇ ಕೃಷ್ಣೇ ಯೋಗೇಶ್ವರೇಶ್ವರೇ ಭಕ್ತಿರ್ದೃಢಾ ನ ಚಾಸ್ಮಾಕಂ ಸಂಸ್ಕಾರಾದಿ ಮತಾಮಪಿ. ಎಲ್ಲ ಇದ್ದೂ ಕೂಡ ನಮಗೆ ದೇವರಲ್ಲಿ ಭಕ್ತಿ ಬರಲಿಲ್ಲ. ನನು ಸ್ವಾರ್ಥ ವಿಮೂಢಾನಾಂ ಪ್ರಮತ್ತಾನಾಂ ಗೃಹೇ ಹಯ ಅಹೋ ನ ಸ್ಮಾರಯ ಮಾತ ಗೋಪವಾಕ್ಯೈಸ್ಸ ತಾಂ ಗತಿ. ದೇವರು ಹೇಳಿಕೊಟ್ಟ ಪಾಠ, ನಾವು ಸ್ವಾರ್ಥ ವಿಮೂಢರಾಗಿ ಈ ರಾಷ್ಟ್ರದ ಅಧಿಪತಿ, ಈ ರಾಷ್ಟ್ರದ ಅಧಿಪತಿಯ ಮರ್ಜಿ ಕಾಯುವಂತಹ ಬುದ್ಧಿ ನಮಗೇನು ಬಂದಿತ್ತು ಅದು ದೇವರಿಂದ ಪರಿಹಾರ ಆಯಿತು. ಗೋಪರ ಮೂಲಕ ನಮಗೆ ಎಚ್ಚರಿಸಿದ ಅನ್ಯಥಾ ಪೂರ್ಣ ಕಾಮಸ್ಯ ಕೈವಲ್ಯಾದ್ಯಾಶಿಶಾಂಪತೇ ಈಶಿತವ್ಯೇ ಕಿಮಸ್ಮಾಭಿ ಈಶಸ್ಯೈತದ್ವಿಡಂಬನಂ. ದೇವರಿಗೆ ನಮ್ಮ ಅನ್ನ ಬೇಕೆ? ನಾವು ಅನ್ನ ಕೊಟ್ಟರೆ ಮಾತ್ರ ಅವನು ಭಕ್ತರಿಗೆ ಆಗಬೇಕೆ? ಅವನು ಭಕ್ತರಿಗೆ ಹಾಗೆ ಅನ್ನ ಕೊಡಲಿಕ್ಕೆ ಆಗ್ತಾ ಇರಲಿಲ್ವೇ? ಹಣ್ಣು ತಿನ್ನಿಸ್ಲಿಕ್ಕೆ ಆಗ್ತಾ ಇರಲಿಲ್ವೇ? ದೇವರು ನಮಗೆ ಎಚ್ಚರಿಸ್ಲಿಕ್ಕಾಗಿ ಬಂದದ್ದು ಅಂತನ್ನುವ ಎಚ್ಚರ ಅವ್ರಿಗೆ ಮೂಡಿತು. ಹಿತ್ವಾನ್ಯಾನ್ ಭಜತೆ ಎಂ ಶ್ರೀಹಿ ಪಾದಸ್ಪರ್ಶಾಶಯಾ ಸಕೃತ್ ಸ್ವಾತ್ಮದೋಷಾಪವರ್ಗೇಣ ತದ್ಯಾಂಚನ ಜನಮೋಹಿನಿ. ಉಳಿದವರನ್ನೆಲ್ಲ ಬಿಟ್ಟು ಲಕ್ಷ್ಮೀದೇವಿ ಅವನ ಪಾದದಲ್ಲಿಯೇ ಇರ್ತಾಳೆ. ಲಕ್ಷ್ಮೀ ಚಂಚಲಳು ಅಂತ ಪ್ರಸಿದ್ಧಿ. ಅಂತಹ ಲಕ್ಷ್ಮಿ ಅವನ ಪಾದದಲ್ಲಿ ಸ್ಥಿರವಾಗಿ ಇರ್ತಾಳೆ ಅಂತ ಅವನು ನಮ್ಮ ಹತ್ರ ಬೇಡಿಕೊಳ್ಳೋದ? ದೇಶ ಕಾಲ ಪೃಥಕ್ ದ್ರವ್ಯಂ ಮಂತ್ರತಂತ್ರ ತ್ವಿಜೋಜ್ಞಯ ದೇವತಾ ಯಜಮಾನಶ್ಚ ಕ್ರತುರ್ಧರ್ಮಶ್ಚ ಯನ್ಮಯ ಸಯೇಷ ಭಗವಾನ್ ಸಾಕ್ಷಾತ್ ವಿಷ್ಣುರು ಯೋಗೇಶ್ವರೇಶ್ವರ ಜಾತೋ ಭುವೀತಿ ಶೃಣ್ವಾನ ಯೇ ಮೂಢ ಯೇ ವಿಮೂಢಾ ನ ವಿದ್ಮಹೇ. ದೇಶ ಕಾಲ ದ್ರವ್ಯ ಮಂತ್ರ ತಂತ್ರ ಪುರೋಹಿತರು ಅಗ್ನಿಗಳು ದೇವತೆಗಳು ಯಜಮಾನ ಧರ್ಮ ಎಲ್ಲವೂ ಕೂಡ ಯಾವ ಪರಮಾತ್ಮನಿಂದಾಗಿ ಯಾವ ಪರಮಾತ್ಮನಿಗಾಗಿ ಯಾವ ಪರಮಾತ್ಮನದ್ದಾಗಿದೆಯೋ ಆ ತರಹ ದೇವರು ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅಂತ ಕೇಳಿದ್ರೂ ಕೂಡ ನಮಗೆ ಗೊತ್ತಾಗಲಿಲ್ವಲ್ಲ, ಕೇಳಿದೆವು ನೋಡಿದಾಗ ಗೊತ್ತಾಗಲಿಲ್ಲ. ನಮಸ್ತುಭ್ಯಂ ಭಗವತೆ ಕೃಷ್ಣಾಯ ಕುಂಠ ಮೇಧತೆ ಯನ್ಮಾಯಾ ಮೋಹಿತ ದೃಶೋ ಭ್ರಮಾಮ ಕರ್ಮ ವರ್ತ್ಮಸೂ. ಈ ರೀತಿಯಾಗಿ ನಿನ್ನ ಮೋಹದಿಂದ ಸಿಲುಕಿ ನಾವು ಈ ಅವಕಾಶವನ್ನು ಕಳೆದುಕೊಂಡೆವು. ಕರ್ಮ ವರ್ತ್ಮಸು ಭ್ರಮಾಮಹ, ಕರ್ಮದ ದಾರಿಯಲ್ಲಿ ತಿರುಗುತ್ತಾ ಇದ್ದೇವೆ. ಸವಯಿನ ಆದ್ಯ ಪುರುಷ ಸ್ವಮಾಯಾ ಮೋಹಿತಾತ್ಮನಾಂ
ಅವಿಜ್ಞಾತಾನುಭಾವಾನಾಂ ಕ್ಷಂತುಮರಹತ್ಯತಿಕ್ರಮಂ. ಅವನ ಮಾಯೆಯಿಂದ ಮೋಹಕ್ಕೊಳಗಾದ ಮನಸ್ಸಿನ ವ್ಯಕ್ತಿಗಳಾದ ನಮ್ಮನ್ನು ದೇವರೇ ಕ್ಷಮಿಸಬೇಕು. ಇತ್ತಂ ಕೃಷ್ಣ ಮನುಸ್ಮೃತ್ಯ ವಿಪ್ರಾಸ್ತೆ ಕೃತ ಹೇಳನಾಹ ದಿದೃಕ್ಷವೋಪ್ಯಚ್ಯುತಯೋ ಕಂಸಾದ್ ಭೀತಾನ ಚಾಚಲನ್. ಈ ರೀತಿ ಕೃಷ್ಣನನ್ನು ಸ್ಮರಣೆ ಮಾಡಿದರು. ದಿದೃಕ್ಷ ಓಪ್ಯಚ್ಯುತಯೋಹೋ, ದೇವರನ್ನು ನೋಡಬೇಕು ಅಂತ ಬಯಸಿದರು, ಆದರೆ ಕಂಸಾದ್ ಭೀತ, ಕಂಸನ ಭಯದಿಂದ ಅಲ್ಲಿಗೆ ಹೋಗಲೇ ಇಲ್ಲ. ಕೆಲವೊಮ್ಮೆ ಹಾಗಾಗ್ಬಿಡತ್ತೆ, ಸರಿಯಾದ ದಾರಿ ಗೊತ್ತಿದ್ದ ಮೇಲೂ ಕೂಡ, ಸರಿಯಾದ ದಾರಿ ಅದು ಅಂತ ತಿಳಿದ ಮೇಲೂ ಕೂಡ ಅಲ್ಲಿಗೆ ಹೋಗದೆ ಒಳಗಡೆ ಕೊರಗುತ್ತಾ, ಹೊರಗಡೆ ತಮ್ಮನ್ನು ಬೇರೆಯಂತೆ ತೋರಿಸಿಕೊಳ್ತಾ ಇರುವಂತಹ ದುಸ್ಥಿತಿ ಯಾರಿಗೂ ಬರೋದು ಬೇಡ. ಯಾಕೆಂದರೆ ಬಹಳ ಜನರಿಗೆ ಅದೇನೋ ಒಂದು ಕಾಡ್ಬಿಡುತ್ತೆ. ವಸ್ತುತಃ ನಾವು ಸತ್ಯವಾದದ್ದನ್ನು ಒಪ್ಪಿಕೊಂಡರೆ ಜನ ಇನ್ನಷ್ಟು ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅಂತನ್ನುವ ಎಚ್ಚರ ಇರಲ್ಲ ಅವರಿಗೆ. ಕಂಸನಿಂದ ಹೆದರಿ ಇವರು ಹೋಗಲೇ ಇಲ್ಲ, ಒಳಗಡೆ ನೋಡಬೇಕು ಅಂತ ಬಯಕೇ ಇತ್ತು, ಹೊರಗಡೆ ಹೋಗಲಿಲ್ಲ. ಬಹಳ ಭೀಕರವಾದ ಸ್ಥಿತಿ ಇದು. ಕಂಸಾದ್ ಭೀತಾಹ ನಚ ಅಚಲನ್. ಹೀಗೆ ದಶಮಸ್ಕಂಧದಲ್ಲಿ 21ನೆಯ ಅಧ್ಯಾಯ. ಭಗವಾನಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ಶ್ರೀಕೃಷ್ಣ ಈ ತರಹದ ಒಂದು ಪ್ರಸಂಗವನ್ನು ಮುಗಿಸಿ ಗೋಕುಲಕ್ಕೆ ಬಂದ. ಏನೋ ಒಂದು ದೊಡ್ಡ ಯಾಗಕ್ಕೆ ಎಲ್ಲರೂ ಕೂಡ ಸಜ್ಜು ಮಾಡಿಕೊಳ್ತಾ ಇದ್ದಾರೆ. ತದಭಿಜ್ಞೋಪಿ ಭಗವಾನ್ ಸರ್ವಾತ್ಮ ತರ್ವದರಚನಃ ಪ್ರಶ್ರಯಾವನತೋ ಪೃಚ್ಛತ್ ವೃದ್ಧಾನಂದ ಪುರೋಗಮಾನ್. ದೇವರು ಗೊತ್ತಿಲ್ವೇ ಸರ್ವಜ್ಞ, ಆದರೂ ಕೂಡ ನಂದ ಮೊದಲಾದ ಗೋಪ ವೃದ್ಧರನ್ನು ಕುರಿತು ವಿನಯದಿಂದ ಕೇಳಿದ ಅಂತೆ. ಕಥ್ಯತಾಮ್ಮೇಪಿ ತಕ್ಕೋಯಂ ಸಂಭ್ರಮೋ ವ ಉಪಾಗತಃ ಕಿಂ ಫಲಂ ಕಸ್ಯ ಚೋದ್ದೇಶ ಕೇನ ವಾ ಸಾಧ್ಯತೆ ಮಖ. ಅಪ್ಪ ಇದೇನಿದು, ಏನೋ ಗಡಿಬಿಡಿಯಲ್ಲಿ ಇದ್ದೀರಾ? ಯಾವ ಹಬ್ಬ ನಮ್ಮ ಪಾಲಿಗಿದೆ? ಇದರ ಫಲ ಏನು? ಇದರ ಉದ್ದೇಶ ಏನು? ಏಕಾಗಿ ಈ ಯಾಗವನ್ನು ಮಾಡ್ತಾ ಇದ್ದೀರಾ? ಏ ತದ್ಬ್ರೂಹಿ ಮಹಾನ್ ಕಾಮೋ ಮಹ್ಯಂ ಶುಶ್ರೂಷವೇಪಿ ನಹಿ ಗೋಪ್ಯಂ ಹಿ ಸಾಧೂನಾಂ ಕಾರ್ಯಂ ಸರ್ವಾತ್ಮನಾತ್ವಿಹ. ಇದನ್ನು ನಮಗೆ ಹೇಳು, ನಾವು ತಿಳ್ಕೊಳ್ಬೇಕು ಅಂತ ಬಯಕೆ ನಮಗೆ ಬಂದಿದೆ. ಸಜ್ಜನರು ಒಳ್ಳೆಯ ಪ್ರಮೇಯವನ್ನು ಮುಚ್ಚಿಟ್ಟು ಹೋಗೋದಿಲ್ಲ ಅಲ್ವಾ? ಅಸ್ತ್ಯಸ್ವಪರದೃಷ್ಟೀನಾಂ ಅಮಿತ್ರೋದಾಸಿ ವಿದ್ವಿಷಾಂ ಉದಾಸೀನೋರಿವದ್ವರ್ಜ ಆತ್ಮವತ್ಸುಹೃದುಶ್ಚತೆ. ಮೂರು ಥರದವರು ಇರ್ತಾರೆ, ಮಿತ್ರ, ಉದಾಸೀನ, ಶತ್ರು ಅಂತ. ಅದರಲ್ಲಿ ಮಿತ್ರರಲ್ಲಿ ಹಿರಿಯ ಕೆಟಗರಿ ಸುಹೃತ್. ಸುಹೃತ್ ಅಂದರೆ ಯಾವ ಬಯಕೆಯೂ ಇಲ್ಲದೆ ಅವನನ್ನು ಪ್ರೀತಿಸೋದು, ಅವನು ಸುಹೃತ್. ನೀವು ನಮಗೆ ಅಂತಹ ಸುಹೃತ್, ಅವರು ಯಾವುದನ್ನು ಮುಚ್ಚಿಡುವುದಿಲ್ಲ. ಉದಾಸೀನ ಅಂತಂದರೆ ಶತ್ರುವಿನ ತರಹ ವರ್ಜನೆ, ಆದರೆ ಮಿತ್ರರಲ್ಲಿ ಸುಹೃತ್ ಅಂತಂದರೆ ಅವರಿಗೆ ಪ್ರಮೇಯವನ್ನು ಹೇಳಬೇಕಿರುತ್ತಲ್ವಾ? ಜ್ಞಾತ್ವಾ ಜ್ಞಾತ್ವಾ ಚ ಕರ್ಮಾಣಿ ಜನೋಯಂ ಅನುತಿಷ್ಠತೆ ವಿದುಚಕ್ರಮ ಸಿದ್ಧಿ ಸ್ಯಾತ್ ತಥಾ ನಾ ವಿದುಚೋ ಭವೇತ್. ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ತಿಳಿದೇ ಮಾಡ್ತಾರೆ ಕರ್ಮವನ್ನು. ಆದರೆ ತಿಳಿದು ಮಾಡಿದರೆ ಫಲ, ತಿಳಿಯದೇ ಮಾಡಿದರೆ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ, ಯಾಕೆಂದರೆ ಓವರಾಲ್ ಒಂದು ಶ್ರದ್ಧೆ ಇರುತ್ತಲ್ಲ, ಅದರಿಂದ ಏನು ಪ್ರಯೋಜನವೋ ಅದಿರುತ್ತೆ. ಆದರೆ ತಿಳಿದು ಮಾಡಿದರೆ ಏನು ಅದು ಪ್ರಯೋಜನ ಇದೆ? ಆ ಪ್ರಯೋಜನ ತಿಳಿಯದೇ ಮಾಡಿದರೆ ಇರೋದಿಲ್ಲ. ಏನು ದುರಂತ ಅಂದರೆ, ನಾನಿವತ್ತು ಒಂದು ವಾಟ್ಸಾಪ್ ಗ್ರೂಪಿನಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ನೋಡ್ತಾ ಇದ್ದೆ. ಎಲ್ಲ ವಿದ್ವಾಂಸರು ಅಂತ ಅಂದುಕೊಂಡವರು ಉಪ್ಪನ್ನು ಕೈಯಲ್ಲಿ ಕೊಡಲಿಕ್ಕೆ ಪ್ರಮಾಣ ಇದೆಯೋ ಇಲ್ಲವೋ ಅಂತ ದೊಡ್ಡ ಜಿಜ್ಞಾಸೆ ಅವರಿಗೆ. ಉಪ್ಪನ್ನು, ಚೂರಿಯನ್ನು, ಆಮೇಲೆ ಇದು ಖಾರ
ಇತ್ಯಾದಿಗಳನ್ನು ಕೆಳಗಡೆ ಇಡಬೇಕು ಯಾಕೆ, ಕೈಯಲ್ಲಿ ಕೊಡಬಾರ್ದು ಯಾಕೆ, ಇದು ದೊಡ್ಡ ಏನು ಪ್ರಮಾಣ, ಧರ್ಮಶಾಸ್ತ್ರ ಪ್ರಮಾಣ ಏನಿದೆ ಅಂತ. ಹಣೆ ಬರಹ ಅಲ್ವೇನ್ರಿ ಅದು. ಉಪ್ಪು ಕೈಯಲ್ಲಿ ಕೊಡಬೇಕಾದಾಗ ಅಕಸ್ಮಾತ್ ಸಿಡಿದರೆ ಉರಿಯಾಗಿ ಸಿಟ್ಟಾಗತ್ತೆ ಅಂತ ಅಷ್ಟೆ. ಚೂರಿ ಕೈಯಲ್ಲಿ ಕೊಡಬೇಕಾದಾಗ ಅಕಸ್ಮಾತ್ ಚುಚ್ಚಿದರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾನೆ ಅಂತ ಗಲಾಟೆ ಶುರು ಆಗತ್ತೆ ಅಂತ. ಅದು ಕಾಮನ್ ಸೆನ್ಸ್ ರೀ. ಅದು ಇಲ್ಲದೆ ಇದ್ದವರು ಧರ್ಮಶಾಸ್ತ್ರದಲ್ಲಿ ಪ್ರಮಾಣ ಇದೆಯೇ ಅಂತ ನೋಡ್ತಾರೆ. ಹೆಣ್ಣು ಮಕ್ಕಳು ಶಂಖ ಓದಬಹುದೇ, ಧರ್ಮಶಾಸ್ತ್ರದಲ್ಲಿ ಪ್ರಮಾಣ ಇದೆಯೇ? ಏನು ಹಣೆ ಬರಹಪ್ಪ ಇವ್ರದ್ದೆಲ್ಲ, ಇದರಲ್ಲೆಲ್ಲ ತಿಳಿಬೇಕಾದ ಅವಶ್ಯಕತೆ ಇಲ್ಲ. ಇದೆಲ್ಲ ಕಾಮನ್ ಸೆನ್ಸ್ ಇದ್ರೆ ಸಾಕು. ಇನ್ನು ಕೆಲವು ತಿಳಿಬೇಕಾಗಿರುತ್ತೆ, ಅದನ್ನು ತಿಳಿಯೋದೇ ಇಲ್ಲ. ಆದರೆ ಶ್ರಾದ್ದ ಒಬ್ಬ ತಿಳಿದೇ ಮಾಡ್ತಾನೆ, ಒಬ್ಬ ಪೂಜೆ ತಿಳಿದೇ ಮಾಡ್ತಾನೆ, ಒಬ್ಬ ಸಂಧ್ಯಾ ವಂದನೆ ತಿಳಿದೇ ಮಾಡ್ತಾನೆ. ಫಲ ಇದೆಯಾ? ಫಲ ಇದೆ. ಆದರೆ ಆ ಫಲ ಇಲ್ಲ. ತಿಳಿದ್ರೆ ಏನು ಫಲ ಇದೆ, ತಿಳಿದು ಮಾಡಿದರೆ ಏನು ಫಲ ಇದೆ, ಆ ಫಲ ಇಲ್ಲ. ಎಲ್ಲದಕ್ಕೂ ಕೂಡ ಶಾಸ್ತ್ರದ ಕಟ್ಟುನಿಟ್ಟಿನಲ್ಲಿ ಮಾಡಲಿಕ್ಕೆ ಆಗೋಲ್ಲ. ಕೆಲವೊಮ್ಮೆ ನಾವು ಬುಕ್ಕಿಶ್ ಆಗಬಾರದು, ನಾವು ತೀರಾ ಬುಕ್ಕಿಶ್ ಆಗಬಾರದು. ಕೆಲವೊಂದು ಬೇರೆ ದೃಷ್ಟಿಯಿಂದಲೂ ನೋಡಬೇಕಾಗತ್ತೆ. ಸಮಾಜದ ಸುತ್ತಮುತ್ತಲ ದೃಷ್ಟಿ, ಪರಿಸರದ ದೃಷ್ಟಿ ಎಲ್ಲ ಬೇಕಾಗತ್ತೆ. ಆ ಪುಸ್ತಕದಲ್ಲಿ ಹೀಗೆ ಹೇಳಿದೆ, ಅದರಿಂದ ಹೀಗೆ ಮಾಡಬೇಕು ಅನ್ನೋನು ದಡ್ಡ. ಆ ತರಹ ಮಾಡಬಾರದು. ಪರಿಸ್ಥಿತಿಗಳನ್ನೆಲ್ಲವನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಅದರಿಂದಾಗಿ ಕೃಷ್ಣ ಹೇಳೋದು, ತಿಳಿದವನಿಗೆ ಕರ್ಮಸಿದ್ಧಿ. ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ, ದಯವಿಟ್ಟು ಹೇಳಿ ಅಂತ. ಮಕ್ಕಳು ಈ ರೀತಿ ಪ್ರಶ್ನೆ ಮಾಡಬೇಕು ಅಂತಲೂ ಹೇಳಿ ಆಯಿತು. ಮಕ್ಕಳು ಪ್ರಶ್ನೆ ಮಾಡಿದಾಗ ಈ ರೀತಿ ಉತ್ತರ ಹೇಳಬೇಕು ದೊಡ್ಡವರು ಅಂತಲೂ ಗೊತ್ತಾಯಿತು. ತತ್ರ ತಾವತ್ ಕ್ರಿಯಾಯೋಗ ಭವತಾ ಕಿಂ ವಿಚಾರಿತಾಹ ಅಥವಾ ಲೌಕಿಕಾಸ್ತನ್ಮೇ ಪೃಚ್ಛತ ಸಾಧು ಭಣ್ಯತಾಂ. ನೀವು ಮಾಡ್ತಾ ಇರುವ ಈ ಕ್ರಿಯೆ ಲೌಕಿಕವಾದದ್ದೋ ಅಥವಾ ಅಲೌಕಿಕವಾದದ್ದೋ ಅದನ್ನು ನಮಗೆ ಹೇಳಿ. ಏಕೆಂದರೆ ವೈದಿಕವಾದದ್ದು ಏನಿದೆ, ವೈದಿಕವಾದ ಕ್ರಿಯೆ, ಅದನ್ನು ಒಂದು ಸ್ವಲ್ಪ ದಿವಸ ಆದಮೇಲೆ ಹೇಳಬಹುದು. ಇನ್ನು ಕೆಲವೊಂದು ಕ್ರಿಯೆಗಳಿರುತ್ತೆ, ಅದನ್ನು ಈಗಲೇ ಹೇಳಿದ್ರು ತಿಳಿಯುತ್ತೆ. ಏಕೆಂದರೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಅವ್ರು ತಿಳಿಬೇಕು ಅಂತ ಇಲ್ಲ. ಪ್ರಶ್ನೆ ಮಾಡ್ತಾ, ಮಕ್ಕಳು ಪ್ರಶ್ನೆ ಮಾಡ್ತಾ ಇರ್ತಾರೆ, ಏನೇನೋ ಪ್ರಶ್ನೆ ಮಾಡ್ತಾ ಇರ್ತಾರೆ, ಹೇಳಿದ್ರು ಗೊತ್ತಾಗಲ್ಲ. ಅದು ಕುತೂಹಲದಿಂದ ಸಿಕ್ಕಿದ್ದಕ್ಕೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಾರೆ. ಹೇಳಿದ್ರೆ ತಿಳ್ಕೊಳ್ಳೋ ತಾಕತ್ತಿರಲ್ಲ. ಅವ್ರು ಕೆಲವೊಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ, ಅವ್ರಿಗೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರ ಗತಿ ಏನು. ಇನ್ನು ಲೌಕಿಕ ಸ್ವಲ್ಪ ಬೆಳೆದಿರ್ತಾರೆ, ಹೇಳ್ತಾರೆ. ಒಂದು ಸುಮಾರು 8, 9, 10 ವರ್ಷದಲ್ಲಿ ಮಕ್ಕಳಿಗೆ ಏನೇನೋ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಅದನ್ನು ನಾನು ಒಪ್ಪಲ್ಲ, ಇದು ನಾನು ಒಪ್ಪಲ್ಲ. ಆವಾಗ ಪ್ರಶ್ನೆ ಕೇಳೋ ತಾಕತ್ತು ಬಂದಿರುತ್ತೆ, ಉತ್ತರ ತಿಳ್ಕೊಳ್ಳೋ ತಾಕತ್ತಿರಲ್ಲ. ಆಮೇಲೆ ಯುವಕರಾದಮೇಲೂ ಆ ಪ್ರಶ್ನೆ ಬಂದರೆ ಉತ್ತರ ಕೊಡಬಹುದು. ಕೆಲವೊಮ್ಮೆ ಏನಾಗುತ್ತೆ, ಯುವಕರಾದ್ಮೇಲೆ ಪ್ರಶ್ನೆಯೇ ಬರಲ್ಲ, ನಿಂತೋಗ್ಬಿಟ್ರತ್ತೆ. ಈ ಎಲ್ಲ ಅವಸ್ಥೆಗಳನ್ನು ದಾಟಿ ನಮಗೆ ಪ್ರಾಮಾಣಿಕವಾದ ಪ್ರಶ್ನೆ ಬಂದಾಗ ಪ್ರಾಮಾಣಿಕವಾಗಿ ಉತ್ತರ ಕೊಡೋನೊಬ್ಬ ಬೇಕು. ಅದು ಈ ಸಂಯೋಗವೇ ಅತ್ಯಂತ ದುರ್ಲಭ. ವಿಪರೀತ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅವರಿಗೆ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಉತ್ತರವೇ ಕೊಡ್ತಾ ಇರಲ್ಲ, ಅಥವಾ ಏನೇನೋ ಉತ್ತರ ಕೊಡ್ತಾ ಇರ್ತಾರೆ. ಪ್ರಶ್ನೆ ಬಂದ ಸಂದರ್ಭದಲ್ಲಿ ಉತ್ತರ ಹೇಳೋನಿರಲ್ಲ, ಉತ್ತರ ಕೊಡುವನ ಸಂದರ್ಭದಲ್ಲಿದ್ದಾಗ ಪ್ರಶ್ನೆಗಳೇ ಬರ್ತಾ ಇರಲ್ಲ. ಈ ಕಾಂಬಿನೇಷನ್ನೇ ಬಹಳ ರೇರ್, ಅದು ಕೂಡದೇ ಇಲ್ಲ. ಕೃಷ್ಣ ಚಿಕ್ಕಂದಿನಲ್ಲಿ ಆ ಪ್ರಶ್ನೆ ಕೇಳಿದ. ಕೇಳಬೇಕಾದ್ರೆ ಅವನು ಕೇಳಿದ್ದು ನೋಡಿ, ಇದು ಲೌಕಿಕವ ವೈದಿಕವ? ವೈದಿಕ ಆದರೆ ನಿಧಾನವಾಗಿ ಅಭ್ಯಾಸ ಮಾಡಿದಾಗ ಗೊತ್ತಾಗತ್ತೆ. ಮುಂದೆ ಕ್ರಿಯಾಯೋಗಾಹ ಅಂದರೆ ವೈದಿಕ ಕ್ರಿಯೆ, ಲೌಕಿಕಾಹ ಲೋಕದಲ್ಲಿರತಕ್ಕಂತಹ ಕ್ರಿಯೆ. ಒಂದು ಸ್ವಾಗತ ಸಮಾರಂಭ ಯಾಕೆ ಮಾಡ್ತೀರಾ, ಸನ್ಮಾನ ಸಮಾರಂಭ ಯಾಕೆ ಮಾಡ್ತೀರಾ, ಅದೆಲ್ಲ ಲೌಕಿಕವಾದ, ಅದೆಲ್ಲ ವೈದಿಕವಾಗಿರಲ್ಲ. ಯೋಧರು ಹೋಗ್ತಾ ಇದ್ದರೆ ಅವ್ರಿಗೆ ಯಾಕೆ ನಾವು ಸೆಲ್ಯೂಟ್ ಹೊಡಿಬೇಕು, ಅದಪ್ಪ ಒಂದು ಲೌಕಿಕವಾದ ಕೃತಜ್ಞತೆ ಅಷ್ಟೇ. ಅದು ಡಾಕ್ಟರ್ಸು ಇಷ್ಟು ಶ್ರಮ ಪಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಚಪ್ಪಾಳೆ ಹೊಡಿಬೇಕು, ಯಾಕೆ ದೀಪ ಹಚ್ಚಬೇಕು, ಅದೆಲ್ಲ ಲೌಕಿಕವಾದ ಒಂದು ಅರ್ಪಣೆ. ಲೌಕಿಕ ಅದು
ನೀವು ಮಾಡುವ ಕ್ರಿಯೆ ಎರಡು, ಲೌಕಿಕವ ಅಲೌಕಿಕವ. ಲೌಕಿಕ ಅಂತಾದರೆ ಹೇಳಿ, ವೈದಿಕ ಅಂತಾದರೂ ನಮಗೆ ಹೇಳಿ, ಮುಂದೆ ತಿಳ್ಕೊಳ್ಳುವ ಹಾಗಿದ್ದರೆ ಮುಂದೆ ಗೊತ್ತಾಗತ್ತೆ ಮಗು ಅಂತನ್ರಿ. ಈ ರೀತಿ ನನ್ನ ಪ್ರಶ್ನೆ ಅಂತ ಅವನು ಆ ಪ್ರಶ್ನೆ ಮಾಡುವವನಿಗೊಂದು ಕ್ಲಾರಿಟಿ ಅಲ್ಲ. ಅವನ್ಯಾಕೆ ಆ ರೀತಿ ಪ್ರಶ್ನೆ ಕೇಳಬೇಕು ಅಂದರೆ ಮುಂದೆ ನಮಗದು ಗೊತ್ತಾಗಬೇಕಲ್ಲ, ಈ ಪ್ರಶ್ನೆ ಯಾಕೆ ಬಂದಿದೆ, ಈ ಪ್ರಶ್ನೆಗೆ ನಾವೇನು ಉತ್ತರ ಕೊಡಬೇಕು. ಅದಕ್ಕೆ ದೇವರ ಪ್ರಶ್ನೆ ಮಾಡಿಬಿಟ್ಟ. ನಾವು ಉತ್ತರ ಕೊಡುವ ರೀತಿಯಲ್ಲಿ ದೇವರು ಪ್ರಶ್ನೆ ಮಾಡಿದ್ನಲ್ಲ, ಅದು ದೇವರು, ಅದು ಕೃಷ್ಣ. ನಂದವಾಚ, ಆಗ ನಂದ ಏಹ್ ಆರೂವರೆ ವರ್ಷದ ಹುಡುಗನಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಲಿಲ್ಲ. ಏಳನೇ ವರ್ಷದಲ್ಲಿರುವ ಹುಡುಗನಿಗೆ ಎಲ್ಲವನ್ನೂ ಹೇಳಿದ. ನಂದವಾಚ ಪರ್ಜನ್ಯೋ ಮಘವಾನಿಂದ್ರ ಮೇಘಾಸ್ತಸ್ಯಾತ್ಮಮೂರ್ತಯ ಅಭಿವರ್ಷಂತಿ ಭೂತಾನಾಂ ಪ್ರಾಣನಂ ಜೀವನಂ ಪಯಃ. ಪರ್ಜನ್ಯೋ ಮಘವಾನಿಂದ್ರ, ಇಂದ್ರ ಏನಿದ್ದಾನೆ ಅವನು ಪರ್ಜನ್ಯ. ಜನನಾತ್ ಪರಸಸ್ಯಾದೇಹ ಪರ್ಜನ್ಯ ಅಂತ ಹೇಳ್ತಾರೆ. ಉತ್ಕೃಷ್ಟವಾದದ್ದನ್ನು ಹುಟ್ಟಿಸುವವ. ಜೀವ ಜಗತ್ತಿನಲ್ಲಿ ಉತ್ಕೃಷ್ಟವಾದದ್ದು ಯಾವುದು ಅಂತಂದರೆ ಸಸ್ಯ. ಷಡ್ವಿಧಸ್ತಸ್ತುಷಾಂ ಸರ್ಗ ಅಂತ ಹೇಳ್ತಾರೆ. ತಸ್ತುಷಾಂ ಅಂತಂದರೆ ಸ್ಥಾವರ, ನಿಂತ್ಕೊಂಡಿರ್ತಾವೆ ಅಂತಹ ಜೀವದ ಸೃಷ್ಟಿ. ಎಲ್ಲರಿಗೂ ಬೇಕದು, ಪ್ರಾಣಿಗಳಿಗೂ ಬೇಕು, ಮನುಷ್ಯರಿಗೂ ಬೇಕು, ಪಶುಗಳಿಗೂ ಬೇಕು, ಮನುಷ್ಯರಿಗೂ ಬೇಕು. ಅವನು ಪರ್ಜನ್ಯ. ಪರ ಅಂದರೆ ಉತ್ಕೃಷ್ಟವಾದ ಸಸ್ಯಗಳನ್ನು ಹುಟ್ಟಿಸುವವ. ಅವನು ಯಾವುದರ ಮೂಲಕ ಮೋಡ ಮಳೆ ಸುರಿಸ್ತಾನೆ? ಮೋಡಗಳ ಮೂಲಕ. ಅಭಿವರ್ಷಂತಿ ಭೂತಾನಾಂ, ಅವರು ಏನು ಮಾಡ್ತಾರೆ? ಪ್ರಾಣನಂ ಜೀವನಂ ಪಯಃ, ನೀರು ಏನಿದೆ ಅದು ಪ್ರಾಣನಂ ಜೀವನಂ, ನಮಗೆ ಕ್ರಿಯೆಯನ್ನು ಕೊಡುತ್ತೆ, ಬದುಕಲಿಕ್ಕೆ ಅನುವು ಮಾಡಿಕೊಡುತ್ತೆ. ಅದಕ್ಕೆ ಜೀವನ ಅಂತಲೇ ನೀರಿಗೆ ಹೆಸರು. ತತ್ತಾತವಯಮನ್ಯೇಚ ವಾರ್ಮುಚಾಂ ಪತಿಮೀಶ್ವರಂ ದ್ರವ್ಯೈಸ್ತದ್ರೇ ತಸಾ ಸಿದ್ಧೈ ಯಜಂತೆ ಕೃತಭಿರ್ನರಾಹ. ದೇವರು ಮಳೆ ಸುರಿಸ್ತಾನೆ ಅಂದರೆ ಇದು ದೇವರ ರೇತಸ್ಸು ಅಂತ. ಆಕಾಶ ತಂದೆ, ಭೂಮಿ ತಾಯಿ. ಭೂಮಿ ಎಂಬ ಹೆಣ್ಣು ಏನಿದೆ ಅದು ಆಕಾಶವೆಂಬ ಗಂಡಿನಿಂದ ಪಡೆಯುವ ರೇತಸ್ಸೇ ಮಳೆ. ಆ ಮಳೆ ಅದನ್ನು ಬಸಿರೊಳಗಡೆ ಇಟ್ಟುಕೊಂಡ ಭೂಮಿ ಎಂಬ ಹೆಣ್ಣು ಸಸ್ಯಗಳು ಅನ್ನುವ ಮಕ್ಕಳನ್ನು ಉಂಟು ಮಾಡ್ತವೆ. ಆ ಸಸ್ಯಗಳನ್ನು ನಾವು ತಿನ್ನುತ್ತೇವೆ. ಹೀಗೆ ಆಕಾಶವೆಂಬ ತಂದೆ, ಭೂಮಿ ಎಂಬ ತಾಯಿ ನಮ್ಮನ್ನು ನೋಡ್ಕೋತಾ ಇದ್ದಾರೆ. ಆಕಾಶದಲ್ಲಿ ಇರತಕ್ಕಂತಹ ತಂದೆ ಯಾರು ಅಂದರೆ ಇಂದ್ರ. ಅವನ ರೇತಸ್ಸು ಯಾವುದು ಅಂತಂದರೆ ನೀರು. ಅವನ ನೀರಿನಿಂದ ಸಿದ್ಧವಾದ ಸಸ್ಯಗಳೆಂದ ಅವನಿಗೆ ಪೂಜೆ ಮಾಡ್ತೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇದ್ದ ಹಾಗೆ. ತಚ್ಛೇಷೇಣೋಪಜೀವಂತಿ ತ್ರಿವರ್ಗ ಫಲಹೇತವೇ ಪುಂಸಾಂ ಪುರುಚಕಾರಾಣಾಂ ಪರ್ಜನ್ಯ ಫಲಭಾವನಃ. ತಚ್ಛೇಷೇಣ ಉಪಜೀವಂತಿ, ಅವನು ಕಳಿಸಿ ಉಳಿದಿದ್ದರಲ್ಲಿ ಉಳಿದವರೆಲ್ಲ ಬದುಕ್ತಾರೆ. ಲೋಕದಲ್ಲಿ ಇರತಕ್ಕಂಥದ್ದು ಮೂರೇ: ಧರ್ಮ, ಅರ್ಥ, ಕಾಮ. ಈ ಧರ್ಮಾರ್ಥ ಕಾಮಗಳನ್ನು ಪಡೆಯಲಿಕ್ಕಾಗಿ ಎಲ್ಲರೂ ಕೂಡ ಈ ಮಳೆಯನ್ನು ಆಶ್ರಯಿಸಿಕೊಂಡು ಇದ್ದಾರೆ. ಧರ್ಮಾರ್ಥ ಕಾಮಗಳು ಯಾವುದರಿಂದಲೂ ಸಿದ್ಧಿಸುವಲ್ಲ, ಇವು ಮೂರರಿಂದಲೇ ಆಗಬೇಕು. ಧರ್ಮಾರ್ಥ ಕಾಮಗಳು ಬೇರೆ ಯಾವ ಇದಕ್ಕೆ, ಧರ್ಮಾರ್ಥ ಕಾಮಗಳಿಗೆ ನೇರವಾದ ಉದ್ಯೋಗಗಳೇನಿದೆ ಅದು ಸ್ಟ್ಯಾಂಡರ್ಡ್. ಇನ್ನು ಇದಕ್ಕೆ ಪೋಷಕವಾಗಿ ಅನೇಕ ಬೇರೆ ಉದ್ಯೋಗಗಳು ನಂತರದ ಸ್ಥಾನವನ್ನು ಪಡಿತವೆ. ಜಗತ್ತಿನಲ್ಲಿ ಪ್ರಧಾನವಾದ ಉದ್ಯೋಗ ಅಂತಂದರೆ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅರ್ಥಕ್ಕೆ ಸಂಬಂಧಪಟ್ಟದ್ದು, ಕಾಮಕ್ಕೆ ಸಂಬಂಧಪಟ್ಟದ್ದು ನೇರವಾದ ಉದ್ಯೋಗ. ಇವುಗಳೇ ಪ್ರಾಚೀನ ಕಸುಬುಗಳು ಅಂತ ಕರೆಯೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದದ್ದೆಲ್ಲವೂ ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಈ ಧರ್ಮಾರ್ಥ ಕಾಮಗಳಿಗೆ ನೇರವಾಗಿ ಸಂಬಂಧಪಟ್ಟ ಉದ್ಯೋಗವನ್ನು ಕೆಳಗಡೆ ಮಾಡಿ
ಇನ್ಯಾವುದೋ ಉದ್ಯೋಗವನ್ನು ಮೇಲುಗಡೆ ಹಿಡಿಸಿದ್ದೇವೆ. ಇದು ಧರ್ಮಾರ್ಥ ಕಾಮಗಳ ಚಿಂತನೆ. ಪುಂಸಾಂ ಪುರುಷಕಾರಾಣಾಂ ಇದನ್ನು ಅವಲಂಬಿಸಿಕೊಂಡು ಪುರುಷ ಪ್ರಯತ್ನ ನಡೆಯುತ್ತೆ. ಧರ್ಮ ಅರ್ಥ ಕಾಮಗಳಿಗೆ ಸಂಬಂಧಪಟ್ಟ ವೃತ್ತಿಗಳನ್ನು ಚಿಂತನೆ ಮಾಡಿ ನಡೆಯುವ ಪುರುಷ ಪ್ರಯತ್ನ ಏನಿದೆ, ಆ ಪುರುಷ ಪ್ರಯತ್ನ ಅಂತನ್ನೋದು ಯಜ್ಞದ ಮೂಲಕ ಅಭಿವ್ಯಕ್ತ ಆಗುತ್ತೆ, ಪರೋಪಕಾರದ ಮೂಲಕ ಅಭಿವ್ಯಕ್ತ ಆಗುತ್ತೆ, ಪೋಷಣೆಯ ಮೂಲಕ ಅಭಿವ್ಯಕ್ತ ಆಗುತ್ತೆ. ಅದಕ್ಕೆ ದೇವರು ಹೀಗೆ ಮತ್ತೆ ಫಲವನ್ನು ಕೊಡ್ತಾನೆ. ಏವಂ ವಿಸೃಜೇ ಧರ್ಮಂ ಪಾರಂಪರ್ಯಾಗತಂ ನರಃ ಕಾಮಾ ಲೋಭಾತ್ ಭಯಾದ್ವೇಚಾತ್ ಸವೈನಾಪ್ನೋತಿ ಶೋಭನಂ. ಯಾರು ಈ ಪರಂಪರಾಗತವಾದ ಧರ್ಮವನ್ನು ಮಾಡುವುದಿಲ್ಲವೋ, ಕಾಮದಿಂದ, ಲೋಭದಿಂದ, ಭಯದಿಂದ, ದೇವರ ಮೇಲಿನ ದ್ವೇಷದಿಂದ ಈ ಒಂದು ಇದನ್ನು ಕತ್ತರಿಸುತ್ತಾನೋ ಅವನು ಒಳಿತನ್ನು ಹೊಂದುವುದಿಲ್ಲ. ನೋಡಿ, ಕೃಷ್ಣ ಮುಂದೆ ಈ ರೀತಿಯಾದ ಜಗಚ್ಚಕ್ರ, ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅಂತ ಕೃಷ್ಣ ಮುಂದೆ ಹೇಳಿದ್ದು, ಜಗಚ್ಚಕ್ರವನ್ನು ನಿರೂಪಣೆ ಮಾಡಿದ್ದು. ಆದರೆ ನಂದ ಹೇಳಿದ ಜಗಚ್ಚಕ್ರಕ್ಕಿಂತ ಬಹಳ ವಾಸ್ಟ್ ಆಗಿ ಇದೆ. ಅಂದರೆ ನಾವು ಭಾಗವತದ ಕೃಷ್ಣನ ಪ್ರತಿಯೊಂದು ಜೀವನದಲ್ಲಿ ಏನೇನಾಗಿದೆ ಅದನ್ನು, ಅದರ ಹಿನ್ನೆಲೆಯನ್ನು ಭಾಗವತದಲ್ಲಿ ನಾವು ಕಾಣಬೇಕು. ಅದು ಬಹಳ ಸೊಗಸು. ಅದನ್ನು ನಾವು ನಂದನ ನೋಡಿ ಯಾವಾಗ ನೋಡಿದೆವು, ದೇಹಾತ್ಮ, ಅದು ವಸುದೇವ ಆವಾಗ ಹೇಳಿದ್ದು ದೇಹಾತ್ಮ ವಿವೇಕದ ಬಗ್ಗೆ. ಈಗ ಜಗಚ್ಚಕ್ರದ ಬಗ್ಗೆ ಹೇಳಿದ್ದು ನಂದ ಹೇಳಿದ್ದು, ಅದಕ್ಕೆ ಅದಕ್ಕಿಂತ ವಿಸ್ತಾರವಾದ ನೋಟವನ್ನು ಕೃಷ್ಣ ಮುಂದೆ ಗೀತೆಯಲ್ಲಿ ಕೊಡ್ತಾನೆ. ಅಂದರೆ ಅವನು 6 ವರ್ಷದಲ್ಲಿ ಕೇಳಿದ್ದು, ಸರಿಸುಮಾರು 64 ವರ್ಷ ಆದಮೇಲೆ ಯುದ್ಧ ಭೂಮಿಯಲ್ಲಿ ನಂದ ಹೇಳಿದ್ದಕ್ಕಿಂತ ಬಹಳ ದೊಡ್ಡ ದೃಷ್ಟಿಯನ್ನು ಅವನು ಕೊಡ್ತಾನೆ ಅಂತನ್ನೋದು ನಾವು ಗಮನಿಸಬೇಕಾದದ್ದು. ಇಷ್ಟನ್ನು ನಂದ ಹೇಳ್ತಾನೆ, ಅದಕ್ಕೆ ಕೃಷ್ಣನ ರಿಯಾಕ್ಷನ್ ಏನು, ಕೃಷ್ಣ ಏನು ಮಾಡಿದ, ಅವನ ತರ್ಕ ಏನಿತ್ತು? ಇತ್ಯುಕ್ತಿ ಸಚ್ಛಲತಃ ಅಂತಾರೆ, ದಾರಿ ತಪ್ಪಿಸುವ ಒಳ್ಳೆಯ ತರ್ಕ ಅಂತ. ಅದನ್ನು ನಾಳೆ ನಾವು ನೋಡೋಣ. ಈ ತನಕ ಆದ ಭಾಗವತದ ಚಿಂತನೆಯಿಂದ ದೇವರು ಪ್ರೀತನಾಗಲಿ. 8:00 ಮತ್ತೆ ರಾಮನ ಕಥೆಗೆ ಎಲ್ಲರೂ ಸೇರೋಣ. ಕೃಷ್ಣಾರ್ಪಣಮಸ್ತು.